ನಮಸ್ಕಾರ. ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಕಲ್ಪತರ ನಾಡು, ಶಿಕ್ಷಣ ಹಾಗೂ ತೆಂಗಿನ ಬೆಳೆಗೆ ಹೆಸರಾದ ತುಮಕೂರು ಅನೇಕ ದೇವಾಲಯಗಳನ್ನು ತನ್ನ ಮಡಿಲಿನಲ್ಲಿಟ್ಟುಕೊಂಡಿದೆ. ಪ್ರಕೃತಿ ಸೌಂದರ್ಯದ ನಡುವೆ ಇರುವಂತಹ ಈ ಸುಂದರವಾದ ದೇವಾಲಯವೇ ಕೈದಾಳ ಶ್ರೀ ಚೆನ್ನಕೇಶವ ದೇಗುಲ. ತುಮಕೂರಿನಿಂದ 9 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇಗುಲ ಜಗಣಾಚಾರ್ಯವರ ಕೆತ್ತನೆಯಿಂದ ನಿರ್ಮಾಣಗೊಂಡಿದೆ. ಸುಮಾರು 1150 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇಗುಲ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಇದನ್ನು ಮೊದಲು ಕ್ರೀಡಿಕಾಪುರ ಎಂದು ಕರೆಯುತ್ತಿದ್ದರು. ಬರಬರುತ್ತಾ ಕೈದಾಳ ಎಂದು ಇದರ ಹೆಸರು ಮಾರ್ಪಾಡಾಯಿತು. ಈ ದೇಗುಲದಲ್ಲಿ 12ನೇ ಶತಮಾನಕ್ಕೆ ಸಂಬಂಧಿಸಿದಂತೆ ಕೆಲವು ವಿಶಿಷ್ಟವಾದ ವಿಚಾರಗಳನ್ನು ಒಳಗೊಂಡಂತಹ ಕಲ್ಲಿನ ಮೇಲೆ ಶಾಸನ ಬರೆದಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇತರೆಲ್ಲಾ ದೇವಾಲಯಕ್ಕಿಂತ ಸ್ವಲ್ಪ ಭಿನ್ನವಾದ ಶೈಲಿಯಲ್ಲಿ ಈ ದೇಗುಲವನ್ನು ನಿರ್ಮಿಸಲಾಗಿದ್ದು ಈ ದೇವಾಲಯವನ್ನು ಹೊರಗಡೆಯಿಂದ ಗಮನಿಸುವಾಗ ಕೋಟೆಯಂತೆ ಕಾಣುತ್ತದೆ. ಒಳಗಡೆ ಬಂದರೆ ವಿಶಾಲವಾದ ಮಂಟಪಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈ ದೇವಾಲಯದಲ್ಲಿ ಇರುವಂತಹ ಅದ್ಭುತವಾದ ಕೆತ್ತನೆಗಳನ್ನು ಗಮನಿಸುವಾಗ ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯವನ್ನ ನಮಗೆ ನೆನಪಿಸುತ್ತದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ದೇಗುಲದ ಹೆಚ್ಚಿನ ಮಾಹಿತಿಯನ್ನ ಹಾಗೂ ಇಲ್ಲಿನ ವಿಶೇಷತೆಗಳನ್ನ ಇಲ್ಲಿನ ಪ್ರಧಾನ ಅರ್ಚಕರಿಂದ ಕೇಳಿ ತಿಳಿಯೋಣ. ನೋಡಿ, ಕಮಲಹಸ್ತ, ತುಳಸಿ ಮಣಿಗಳು, ಶಂಖಹಸ್ತ ನೋಡಿ. ಈ ಕಡೆ ಬಾಳಿಕೋಣೆಯಲ್ಲಿ 5 ದಶಾವತಾರ ಮಾಡಿದ್ದಾರೆ ಸಣ್ಣ ಸಣ್ಣದಾಗಿ ನೋಡಿ. ಈ ಕಡೆ ಮತ್ಸ್ಯಾವತಾರ, ಕೂರ್ಮ, ವರಾಹ, ನಾರಸಿಂಹ, ವಾವನ, ಈ ಕಡೆ 5 ದಶಾವತಾರ ಮಾಡಿದ್ದಾರೆ. ಕಿರೀಟ ನೋಡಿ, ಈ ಕಡೆ 5 ದಶಾವತಾರ ಮಾಡಿದ್ದಾರೆ ನೋಡಿ. ಈ ಕಡೆ ರಾಮ ಅವತಾರ, ಭಾರ್ಗವ ರಾಮ, ಕೃಷ್ಣ, ಇಲ್ಲಿ ಬೌದ್ಧ ತಪಸ್ಸಲ್ಲಿ ಕೂತಿದ್ದಾರೆ. ಕಲ್ಕಿ ಕುದುರೆ ಮೇಲೆ ಕೂತಿದ್ದಾರೆ, ಕೊನೆ ವಿಗ್ರಹ ಚಕ್ರಹಸ್ತ ನೋಡಿ. ಕೈ ಬೆರಳಲ್ಲಿ ವಂಕಿ ಉಂಗುರುಗಳು ಮಾಡಿದ್ದಾರೆ, 1, 2, 3 ನೋಡಿ. ಆ 3 ಬೆರಳಲ್ಲಿ, ಆ 3 ಉಂಗುರದಲ್ಲಿ ಒಂದು ಸಾಮ್ರಾಣ್ ಕಡ್ಡಿ ಹಾಕ್ಬೋದು, ತೆಗಿಬೋದು, ಅಷ್ಟು ಸೂಕ್ಷ್ಮವಾಗಿ ರಂಧ್ರ ಮಾಡಿದ್ದಾರೆ. ಇವಾಗ ನಾವು ಗ್ರಿಲ್ ವರ್ಕ್ ಅಂತ ಹೇಳ್ತೀವಲ್ಲ ಸರ್, ನಾವು 1000 ವರ್ಷದಿಂದ ಗ್ರಿಲ್ ವರ್ಕ್ ಇದೆ. ಇವಾಗ ಏನಾದರೂ ಮನೇಲಿ ಏನಾದರೂ ಒಂದು ಮಳೆ ಹೊಡಿಲಿ ಅಂದರೆ ಬರ ಅನ್ನಿಸ್ಬಿಡ್ತೀವಿ ನಾವು. ಇವಾಗ ಅವಾಗ 8 ವರ್ಷ ಇದ್ದ ಏನಿತ್ತು ಅವ್ರ ಹತ್ರ, ಕಿತ್ತೋಗಿರೋ ಸುದ್ದಿ ಕಿತ್ತೋಗಿರೋ ಚಾಣ ನೋಡಿ. ಆ 3 ಬೆರಳಲ್ಲಿ, ಆ 3 ಉಂಗುರದಲ್ಲಿ ಒಂದು ಸಾಮ್ರಾಣ್ ಕಡ್ಡಿ ಹೋಗೋಷ್ಟು ಮಾತ್ರ ರಂಧ್ರ ಮಾಡಿದ್ದಾರೆ. ಅವಲ್ಲೇ ಗ್ರಿಲ್ ವರ್ಕ್ ಎಲ್ಲ ಅವೆಲ್ಲ ಕಂಡಿಡ್ಬಿಡಿದ್ದಾರೆ. ವಂಕೆ ಉಂಗುರ ಉಗುರುಗಳು, ಗದೆ, ಭೂದೇವಿಯಮ್ಮನವರು ಪಾದಗಳು, ಪೀಠದಲ್ಲಿ ಗರುಡ ವಾಹನ, ಗರುಡನ ಮೇಲೆ ದೇವರು ನಿಂತಿರೋದು ಕೆಳಗಡೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ನಮ್ಗೆ ಹೇಳದ್ನಲ್ಲ ನೋಡಿ, ಇದೆಲ್ಲ ಬ್ರಹ್ಮದೇವರು, ಇದೆಲ್ಲ ಕಮಲದ ಥರ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಬ್ರಹ್ಮ, ಇದೆಲ್ಲ ಕಮಲದ ಥರ ಮಾಡಿದ್ದಾರೆ. ಇದು ಪಾಣಿಪೀಠ ಎಲ್ಲ ಈಶ್ವರ, ಇದೆಲ್ಲ ಲಿಂಗು ಟೈಪಲ್ಲಿದೆ. ಯಾಕೆಂದರೆ ಬ್ರಹ್ಮನಿಗೆ ಈಶ್ವರನಿಗೆ ನಮ್ಮಲ್ಲಿ ಭೂಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲ. ಇವರಿಬ್ರಿಗೂ ಬೃಹಮನುಷ್ಯಗಳಿಂದ ಶಾಪ, ನಿಮಗೆ ಭೂಲೋಕದಲ್ಲಿ ಮೂರ್ತಿ ಪೂಜೆ ಇಲ್ಲದನ್ನು ತಗೋಗ್ಲಿ ಅಂತ. ಅದಕ್ಕೆ ನಾವು ಬ್ರಹ್ಮದೇವರನ್ನ ಪೂಜೆ ಮಾಡಬೇಕು ಅಂದರೆ ಕಮಲದೂರದಲ್ಲೇ ಪೂಜೆ ಮಾಡಬೇಕು. ಈಶ್ವರನ ಪೂಜೆ ಮಾಡಬೇಕು ಅಂದರೆ ಬರೀ ಲಿಂಗಕ್ಕೆ, ಆಕಾರಕ್ಕೆ ಮಾತ್ರ. ಇಲ್ಲಿ ವಿಷ್ಣುಗೆ ನಾವು ಹಬ್ಬ ಹರಿದಿನಗಳೆಲ್ಲ ದೊಡ್ಡದಾಗಿ ಪೂಜೆ ಮಾಡೋದಲ್ಲ, ವಿಷ್ಣುಗೆ ದೊಡ್ಡದಾಗಿ ಪೂಜೆ ಮಾಡೋದು. ಅದಕ್ಕೇನು ಮಾಡಿದ್ದಾನೆ, ಇಲ್ಲಿ ವಿಷ್ಣುನ ದೊಡ್ಡದಾಗಿ ಮಾಡಿದ್ದಾನೆ. ಇವಾಗ ನೀವು ಬೇರೆ ದೇವಸ್ಥಾನಕ್ಕೆ ಹೋದರೆ ಒಂದೇ ದೇವ್ರನ್ನ ನೀವು ನೋಡೋದು, ನಿಮ್ಮ ಮಂತ್ರಾಲಯಕ್ಕೆ ಹೋದರೆ ರಾಘವೇಂದ್ರ ಸ್ವಾಮಿ ನೋಡ್ತೀರಾ, ಉಡುಪಿಗೆ ಹೋದರೆ ಕೃಷ್ಣ ನೋಡ್ತೀರಾ, ನೀವು ಎಂಥ ದೇವಸ್ಥಾನಕ್ಕೆ ಹೋದರೆ ಒಂದೇ ದೇವ್ರನ್ನ ನೀವು ನೋಡೋದು. ಅಂದರೆ ನೀವು ಈ ದೇವ್ರನ್ನ ದರ್ಶನ ಮಾಡಿಬಿಟ್ರೆ ಬ್ರಹ್ಮ, ಈಶ್ವರ, ವಿಷ್ಣು 3 ಜನ ಒಟ್ಟಿಗೆ ಇದ್ದಾರೆ, ತ್ರಿಮೂರ್ತಿ. ಇದಕ್ಕೆ ಹೇಳಿದ್ರೆ ತ್ರಿಭಂಗಿ ಆಕಾರ ಚೆನ್ನಕೇಶವ ಅಂತಲೇ ಇದಕ್ಕೆ ಹೆಸರು. 3 ಜನ ಹುಡುಕೇ ಇದ್ದಾರೆ ಅಂತ. ಸರ ಲೈಟ್ ಹಾಕ್ಬಿಟ್ಟು ನೋಡಿ, ಹಿಂದೆ ಇಲ್ಲ, ಪ್ರತಿಯೊಂದು ಭಾಗನೂ ಬಿಡಿಸಿದ್ದಾರೆ. ಆ ಗ್ಯಾಪ್ಸ್ ಎಲ್ಲ ಕಾಣುತ್ತೆ, ನಾನು ಹಿಂದೆ ಲೈಟ್ ಹಾಕ್ತೀನಿ, ಆ ಬಿಡಿಸಿರಕ್ಕಂಥ ರಂಧ್ರಗಳೆಲ್ಲ ಕಾಣಿಸುತ್ತೆ. ಪ್ರತಿಯೊಂದು ಭಾಗನೂ ಬಿಡಿಸಿ ಬಿಡಿಸಿ ಮಾಡಿದ್ದಾರೆ. ಆ ಹೋಲ್ಸ್ ಎಲ್ಲ ಕಾಣುತ್ತೆ ನೋಡಿ, ಪ್ರತಿಯೊಂದು ಭಾಗನೂ ಬಿಡಿಸಿದ್ದಾರೆ. ಅಂದರೆ ಏನು ಅಂದರೆ, ನೀವು ಬೇರೆ ದೇವಸ್ಥಾನದಲ್ಲಿ ಹೋಗಿ ನೋಡ್ತಿರಲ್ಲ, ಬೇರೆ ದೇವಸ್ಥಾನದಲ್ಲಿ ನಮ್ಮದೇವ್ರ ಥರ ಈ ಥರ ನೀವು ಹಾಕ್ಬಿಟ್ರೆ ನಿಮ್ಗೊಂದು 5-6 ಕಡೆ ಇಲ್ಲ 7-8 ಕಡೆ ಗ್ಯಾಪ್ ಬರುತ್ತೆ ಅಷ್ಟೇ. ಅದೆಲ್ಲ ಫುಲ್ಲು ದೇವರೆಲ್ಲ ಫುಲ್ಲು ಫ್ಲಾಟ್ ಆಗಿರುತ್ತೆ ಆ ದೇವರುಗಳೆಲ್ಲ. ನಮ್ಮ ದೇವರಲ್ಲಿ ಏನು ಅಂದರೆ ನೋಡಿ, ಪ್ರತಿಯೊಂದು ಭಾಗನೂ ಗ್ಯಾಪ್ ಇದೆ ನೋಡಿ. ಶ್ರೀದೇವಿ, ಭೂದೇವಿ, ಕಾಲ ಹತ್ರ, ಗದೆ ಹತ್ರ, ಕಮಲಹಸ್ತ ಹತ್ರ, ಶಂಕು ಹತ್ರ, ಚಕ್ರ ಹತ್ರ, ಸೊಂಟದ ಹತ್ರ, ಕುಕ್ಕೆ ಹತ್ರ, ಮೇಲ್ಗಡೆ ಕಿರೀಟ, ಮೇಲ್ಗಡೆ ದಶಾವತಾರ, ಪ್ರತಿಯೊಂದು ಭಾಗನೂ ಗ್ಯಾಪ್ ಇದೆ. ಇಲ್ಲಿ 41 ಕಡೆ ಗ್ಯಾಪ್ ಇದೆ. ಇಲ್ಲಿ ನೀವು ಬೇರೆ ದೇವಸ್ಥಾನದಲ್ಲ 5-6 ಕಡೆ 7-8 ಕಡೆ ನೋಡೋರು ಲಾಸ್ಟ್ ಮುಗಿದೋಯ್ತು. ಆ ದೇವರೆಲ್ಲ ಫುಲ್ಲು ಫ್ಲಾಟ್ ಆಗಿರುತ್ತೆ ಆ ದೇವರುಗಳೆಲ್ಲ. ಹಾಂ, ನಮ್ಮ ದೇವರಲ್ಲೆಲ್ಲ ನೋಡಿ, ಪ್ರತಿಯೊಂದು ಭಾಗನೂ ಗ್ಯಾಪ್ ಇದೆ. ಇಲ್ಲಿ 41 ಕಡೆ ಗ್ಯಾಪ್ ಇದೆ. ಇಲ್ಲಿ ಇವಾಗ ಒಂದು ದೇವಸ್ಥಾನದಲ್ಲಿ ಅಲಂಕಾರ ಮಾಡೋಕಂದ್ರೆ ಅವರೆಲ್ಲ ಅರ್ಚಕರು ಏನು ಮಾಡ್ತಾರೆ, ದಾರ ಕಟ್ಕೊಳ್ಳೋದು, ಕಡ್ಡಿ ಕಟ್ಕೊಳ್ಳೋದು, ಬಟ್ಟೆ ಇಡೋದು ಎಲ್ಲ ಮಾಡ್ತಾರೆ. ನಮ್ಮ ದೇವಸ್ಥಾನದಲ್ಲಿ ನೀವು ಒಂದು ಲಾರಿ ಹೂವು ಕೊಟ್ಟರೆ ಹಾಕ್ಬಿಡ್ತೀವಿ. ಅಮರಶಿಲ್ಪಿ ಜಗಣಾಚಾರ್ಯವರ ಸ್ವಂತ ಊರು ಸರ್ ಇದು. ಇದಕ್ಕೆ ಹಿಂದಿನ ಕಾಲದಲ್ಲಿ 800 ವರ್ಷದಿಂದ ಇದಕ್ಕೆ ಕ್ರೀಡಿಕಾಪರಿ ಪಟ್ಟಣ ಅಂತ ಹಳೆ ಊರು ಸರ್ ಇದಕ್ಕೆ. ಈ ಊರಲ್ಲಿ ಆಗಿನ ಕಾಲದಲ್ಲಿ ಒಬ್ಬ ಪಾಳ್ಯಗಾರ, ಧೂಳಿಬಾಚಿ ಅಂತೇಳಿ ಪಾಳ್ಯಗಾರ, ಆತ ಈ ಊರಿನ ಜನಗಳ ಕೆಳಗೆ ಹುಂಜಾಸ ಕಳಗ, ಟಗುರಿದ್ದ, ಕುಸ್ತಿ, ಮಲ್ಲಿದ್ದ, ಆನೆಗಳ ಕಳಗ, ಗೂಳಿಗಳು ಕಳಗ, ಇದೆಲ್ಲ ಇಲ್ಲಿ ಆಟ ಆಡಿಸ್ತಾ ಇದ್ದಂತಿದ್ದು. ಅದಕ್ಕೆ ಇದು ಕ್ರೀಡೆ ಆಡೋದ್ರಿಂದ ಕ್ರೀಡಿಕಾಪರಿ ಪಟ್ಟಣ ಅಂತ ಒಂದು ಊರಿದ್ದು. ಇವಾಗ ನಾವೆಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣ, ಕಂಠರವ ಸ್ಟೇಡಿಯಂ ಎಲ್ಲ ನಾವು ಇವಾಗ ನೋಡ್ತೀವಿ ಸ್ಟೇಡಿಯಂಗಳೆಲ್ಲ. ನಮ್ಮೂರು ಈ ಊರು ಕ್ರೀಡಿಕಾಪರಿ ಪಟ್ಟಣ ಊರು. 800 ವರ್ಷದಿಂದಲೇ ಇದು ಕ್ರೀಡೆ ಆಡೋ ಅಂಥ ಊರಿದು.
ನಾವಿಲ್ಲೇ ಕ್ರೀಡೆಗಳೆಲ್ಲ ಅವಲಿಂದನೇ ಸ್ಟೇಡಿಯಂ ಇದು, ದೊಡ್ಡ ಸ್ಟೇಡಿಯಂ ಇದು. ನಮ್ಮ ದೇವಸ್ಥಾನ ಮುಂದೆ ಒಂದು 30 ಎಕರೆ ಜಮೀನಿದೆ. ಆ 30 ಎಕರೆನೂ ಆಟದ ಗ್ರೌಂಡ್ ಇದು. ಇವ್ರನ್ನ ಪಾಳ್ಳೆಗಾರ ಧೂಳಿ ಬಾಚಿ ಅಂತೇಳಿ ಆತ ಇವ್ರ ಜನಗಳ ಕಲ್ಲಿ ಈ ಥರ ಎಲ್ಲ ಆಟ ಆಡಿಸ್ತಾ ಇದ್ನಂತೆ. ಇದು ಕ್ರೀಡೆ ಆಡೋದ್ರಿಂದ ಕ್ರೀಡೆ ಕಾಪ್ರಿ ಪಟ್ಟಣ ಅಂತ ಒಂದು ದೂರ ಅವಾಗ. ಈ ತುಮಕೂರು ಇದೆಯಲ್ಲ ಸರ್ ಇಲ್ಲಿ ಪಕ್ಕದಲ್ಲಿ, ತುಮಕೂರು ಆಗಿನ ಕಾಲದಲ್ಲಿ ಹಳ್ಳಿ. ಇವ್ರಿಗೆ ಯಾರಾದರೂ ಶತ್ರುಗಳ ಪ್ರಾಣಿಗಳು ಏನಾದರೂ ಬಂತು ಅಂದರೆ ಇವ್ರ ಪಾಳ್ಳೆಗಾರಿಗೆ ಸಿಗ್ನಲ್ ಕೊಡುವಂಥ ಪ್ಲೇಸು ತುಮಕೂರು. ತುಮಕೂರು ಅಂದ್ರೆ ಏನು, ತಮಟೆ ಹೊಡೆಯೋ ಬೀದಿ ಅಂತ. ಅದಕ್ಕೆ ತುಮಕೆ ಹಳ್ಳಿ ಅಂತ ಹಳೆ ಹೆಸರು. ಇವ್ರಿಗೆ ಯಾರಾದರೂ ಶತ್ರುಗಳು ಪ್ರಾಣಿಗಳು ಏನಾದರೂ ಬಂದರು ಅಂದರೆ ಅಲ್ಲಿಂದ ಕಂಬು ನಹರೆ ಭಾವನಾಸಿ ಶಂಕು ಜಾಕಟೆ ಇದೆಲ್ಲ ಊದೋರಂತೆ ಹೊಡೆಯೋರಂತೆ. ಅದಕ್ಕೆ ಈ ಊರಿನ ಪಾಳ್ಳೆಗಾರ ಅವಾಗ ಎಚ್ಚೆತ್ಕೊಳ್ಳೋವಂಥ, ಅವ್ ಯಾರು ಬರ್ತೀಯಾರ ಏನೋ ಮಾಡ್ತೀಯಾರೆ ಅಂತೇಳಿ ಅವಾಗ ಎತ್ತೆಚ್ಕೊಳ್ಳೋವಂತೆ. ಆಗಿನ ಕಾಲದಲ್ಲಿ ಅದೆಲ್ಲ ಹಳ್ಳಿ, ಇದು ಸಿಟಿ, ದೊಡ್ಡ ರಾಜಧಾನಿ ಇದು, ದೊಡ್ಡ ಊರಿದ್ದು. ಇಲ್ಲಿ ಜಗನಾಚಾರಿ ಯಾವನ್ನ ಕೆತ್ತನೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಸರಿ ಮನೆಗೆ ಬಂದಾಗ ಇಲ್ಲಿ ಹೆಂಡತಿ ಹೆಸರು ಚಾಯದೇವಿ ಅಂತೇಳಿ ಅವಳು ಬೈತಾಳೆ, ಏನ್ರಿ ನೀವು ಯಾವ್ರನ್ನ ಕೆತ್ತನೆ ಕೆಲಸಕ್ಕೆ ಹೋಗ್ತೀರ, ನ್ಯಾಯ ಕೆಲಸಕ್ಕೆ ಹೋಗಲ್ಲ ಬೈದಾಗ ಇವನು ಅಯ್ಯೋ ನಂಗೆ ಕಲ್ತಿರೋದ ವಿದ್ಯೆ ನನ್ನೆಲ್ಲ ಉಳ್ಕೊಂಬಿಡತ್ತಲ್ಲ ಅಂತೇಳಿ ಕೋಪ ಮಾಡ್ಕೊಂಬಿಟ್ಟು ಈ ಊರು ಬಿಟ್ಟು ಹೊರಟೋಗ್ತಾನು. ಅವಳು ಗರ್ಭಿಣಿ ಬೇರೆ, ಅದೇ ಟೈಮಲ್ಲೇ ಇವನು ಹೊರಟೋಗ್ತಾನೆ. ಇವನು ಇವನು ಅದನ್ನ 10ನೇ ದಿವಸನ ಮೈಸೂರು ಹತ್ರ ಇದೆ ನೋಡಿ, ಸೋಮನಾಥಪುರ, ಅಲ್ಲಿಗೆ ಹೋಗ್ತಾರೋ. ಅಲ್ಲಿ ದೇವಸ್ಥಾನ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ, ಮಾಡ್ತಾ ಇರ್ತಾರೆ. ಇವನು ಹೋಗಿ ಕೇಳ್ಕೊತಾನೆ, ಸ್ವಾಮಿ ನಾನು ಈ ಥರ ಕುತ್ರಿ ಕೆಲಸ ಎಲ್ಲ ನಾನು ಮಾಡ್ತೀನಿ, ನನಗೊಂದು ಕೆಲಸ ಅಂತ ಕೊಡಿ. ನೋಡಪ್ಪ ಎಲ್ಲರೂ ಬಂದಂಗೆ ಬಂದಿದ್ಯಾ, ಹೋಗಲ್ಲ ಎಲ್ಲಾದರೂ ಕೆತ್ತನೆ ಮಾಡ್ಕೊಂಡು ಹೋಗು, ನಿನ್ನೂ ಕೆಲಸ ಮಾಡೋಗು ಅಂತ ಒಂದು ಕೆಲಸ ಅಂತ ಅವನು ಕೊಡ್ತಾರಲ್ಲಿ. ಇವನೇನು ಮಾಡ್ತಾನೆ, ಎಲ್ಲ ತುಂಬ ಎಲ್ಲರಿಗಿನ ಸೊಗಸ ಕಾರ್ಯಗಳೆಲ್ಲ ಈ ಕೆಲಸ ಕಾರ್ಯಗಳೆಲ್ಲ ತೋರಿಸ್ತಾನಲ್ಲಿ. ಅವ್ರೇನು ಮಾಡ್ತಾರೆ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನಲ್ಲ ಇವನು, ಇವನ ಕೈಲ ದೇವಸ್ಥಾನ ಕೊಟ್ಬಿಡೋಣ, ಇವನೇ ಮಾಡಲಿ ದೇವಸ್ಥಾನ ಅಂತೇಳಿ ಅವರು ಹೇಳ್ತಾರೆ. ನೋಡಪ್ಪ ಇಷ್ಟು ಚೆನ್ನಾಗಿ ಇದು ಮಾಡ್ತೀಯಾ ನೀನು, ನೀನೇ ಈ ದೇವಸ್ಥಾನ ಮಾಡಿಕೊಡು, ನಿಮ್ಮ ಇದರಲ್ಲೇ ಮಾಡಿಕೊಡು ಅಂತ. ಇವ್ರೇನು ಮಾಡ್ತಾರೆ ಜಗನಾಚಾರ್ಯವರು, ಓ ನನ್ನ ಮೊದಲನೇ ದೇವಸ್ಥಾನ ಬೇರೆ ಸಿಗ್ತಾಲ್ಲ ಇದು ಅಂತೇಳಿ ಅಲ್ಲಿ 16 ವರ್ಷ 6 ತಿಂಗಳು ಕೆಲಸ ತೊಗೊತಾರೆ. ಇಲ್ಲಿ ಸೋಮನಾಥಪುರದಲ್ಲಿ ದೇವಸ್ಥಾನಲ್ಲಿ ಅವರೇ ಇದಕ್ಕೆ ಕೊಡ್ತಾರೆ, ಅವ್ರ ದೇವಸ್ಥಾನ ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿಕೊಡ್ತಾರೆ. 16 ವರ್ಷ 6 ತಿಂಗಳು ಕೆಲಸ ತೊಗೊತಾರೆ. ಅವ್ರಿಗೆ ಎರಡನೇ ದೇವಸ್ಥಾನ ಇನ್ವೈಟ್ ಮಾಡೋದೆ ಹಳೆಬೀಡು, ಹಳೆಬೀಡಿಗೆ ಹೋಗ್ತಾರೆ. ಇಲ್ಲಿ ಬಿಟ್ಟೋಗಿರ್ತಾನಲ್ಲ ಹೆಂಡ್ತಿನ, ಇವಳಿಗೊಂದು ಮಗು ಜನನ ಆಗಿರ್ತಾಳೆ ಡಂಕಣಾಚಾರಿ ಅಂತ, ಅವ್ರ ಅಮ್ಮ ಇಲ್ಲೇ ಸೇರ್ತಿರ್ತಾಳೆ. ಇವನು ಎಲ್ಲಿ ಕಲಿಸಿಕೋದ್ರಲ್ಲಿ ಅಲ್ಲೇ ಕೆತ್ತನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದು ಮಾಡೋದು ಎಲ್ಲ ಅದೇ ಇದರಲ್ಲೇ ಬರ್ತಾನೆ ಇವನು. ಸರಿ, ಇಲ್ಲಿ ಆಟ ಆಡೋಕೆ ಬಂದಾಗ ಈ ಊರಿನ ಜನ ಎಲ್ಲ ಗೇಲಿ ಮಾಡೋರಂತೆ, ಅಪ್ಪ ಇಲ್ದಾರನ್ನು ಅಪ್ಪ ಇಲ್ದಾರನ್ನು. ಅವಾಗ ಮಗ ಬಂದ್ಬಿಟ್ಟು ಅವ್ರ ತಾಯಿನ ಕೇಳ್ತಾನೆ, ಯಾರು ನಮ್ಮ ಅಪ್ಪ ಎಲ್ಲೋದ್ರು ಏನು ಕತೆ, ಇಲ್ಲಪ್ಪ ನಿಮ್ಮ ತಂದೆ ಈ ಥರ ಹೊರಟೋಗಿದ್ದಾರೆ, ನಿಮ್ಮ ತಂದೆ ಈ ಊರಲ್ಲಿ ಇಲ್ಲ ಹೊರಟೋಗ್ಬಿಟ್ಟಿದ್ದಾರೆ, ಇಲ್ಲ ನನಗೆ ಆಶೀರ್ವಾದ ಮಾಡೋ ನಾನು ಹುಡ್ಕೊಂಡು ಬಿಡ್ತೀನಿ ಅಂದ್ಬಿಟ್ಟು ಇವನು ಹೊರಟೋಗ್ತಾನೆ. ಇವನು ಹೋದವನು ಯಾಕೆಂದರೆ ಅವ್ರ ಅಪ್ಪನ ಹುಡ್ಕಲ್ಲ ಅವನು, ಯಾಕೆಂದರೆ ಅವ್ನು ಶಿಲ್ಪಿ ಶಾಸ್ತ್ರದಲ್ಲಿ ಅವಲಂಬ ಆಸಕ್ತಿ ಬಂದ್ಬಿಟ್ಟಿರ್ತ ಅವನಿಗೆ. ಅವನೇನು ಮಾಡ್ತಾನೆ, ಅವ್ನು ದೇವಸ್ಥಾನಕ್ಕೆ ಹೋದು ಬೇರೆಯವ್ರಿಗೆ ಹೋದು ಅಲ್ಲಿ ನೋಡೋದು ಇಲ್ಲಿ ನೋಡೋದು ಅದನ್ನು ಮಾಡ್ಕೊಂಡಿರ್ತಾನೆ ಅವನು, ಇವ್ರ ಅಪ್ಪನ ನೋಡೋದೆ ಬಿಟ್ಬಿಡ್ತಾನೆ ಇವನು. ಸರಿ, ಅವರಪ್ಪ ಅಲ್ಲಿ ಹಳೆಬೀಡಿಗೆ ಹೋಗಿರ್ತಾನೆ, ಹಳೆಬೀಡಲ್ಲಿ ಇಲ್ಲಿ ಸೋಮನಾಥಪುರದಲ್ಲಿ 16 ವರ್ಷ 6 ತಿಂಗಳು ಕೆಲಸ ಮಾಡ್ತಾನೆ, ಹಳೆಬೀಡಲ್ಲಿ 18 ವರ್ಷ ತೊಗೊಂತಾನೆ, ಅಲ್ಲಿ ಹಳೆಬೀಡಲ್ಲಿ 18 ವರ್ಷ ಮಾಡ್ತಾನೆ. ಅಲ್ಲಿಂದ ವಿಷ್ಣು ಮಹಾರಾಜ ದೇವಸ್ಥಾನ ನೋಡಬೇಕು ಅಂತ ಅಲ್ಲಿಗೆ ಬರ್ತಾರೆ, ಇಲ್ಲಿ ಬೇಲೂರಿಂದ. ಆ ದೇವಸ್ಥಾನ ಎಲ್ಲ ನೋಡಿದ ತಕ್ಷಣ ಅವ್ರಿಗೆ ಭಾರಿ ಆಶ್ಚರ್ಯ ಆಗ್ಬಿಡುತ್ತೆ ಅವ್ರಿಗೆ. ಇಲ್ಲಿ ನೋಡಿದ್ರೆ ಚೆನ್ನಾಗಿರ ದೇವಸ್ಥಾನ ಎಲ್ಲ ಇದೆ, ನಮ್ಮೂರಲ್ಲಿ ನಮಗೆ ದೇವಸ್ಥಾನ ಇಲ್ಲ, ಯಾರು ಮಾಡಿರೋದು ಇದು? ಅವಾಗ ಅಲ್ಲಿರೋರು ಹೇಳ್ತಾರೆ, ಸ್ವಾಮಿ ಥರ ಬಂದಿದ್ದಾರೆ, ನಮ್ಗೆ ಅವರು ಕೆಲಸಗಾರಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ದೇವಸ್ಥಾನದ್ದೆಲ್ಲ ಮಾಡಿಕೊಟ್ಟಿದ್ದಾರೆ. ಸರಿ, ರಾಜನೋಗಿ ಜಗನಾಚಾರ್ಯ ಹತ್ರ ಕೇಳ್ಕೊತಾರೆ, ಇಲ್ಲಿ ಪಕ್ಕದಲ್ಲಿ ನಮ್ಮೂರಿದೆ, ನೀನು ಅಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ಒಂದು ನಿರ್ಮಾಣ ಮಾಡಿಕೊಡ್ಬೇಕು. ಅವರು ಜಗನಾಚಾರ್ಯರು ಒಪ್ಕೊಳ್ಳಲ್ಲ, ಸ್ವಾಮಿ ನನಗಿನ್ನ ಮೇಲ್ಪಟ್ಟು ಕಲಾವಿದರು ಬೇಕಾದ ಜನ ಇದ್ದಾರೆ, ನೀವೆಲ್ಲರನ್ನೂ ಅವ್ರನ್ನೆಲ್ಲ ಕೂಗಿ, ಅವ್ರು ಯಾರ ಕೈಲೂ ಆಗ್ದಲ್ಲಿದ್ರೆ ಕೊನೆಗೆ ನನ್ನ ಕೈಲಿ ಕೊಡಿ, ನಾನು ಮಾಡಿಕೊಡ್ತೀನಿ. ಸರಿ, ರಾಜ ಹೇಳ್ದ ಅಂದ್ರೆ ಕೇಳ್ಬೇಕ, ಅಲ್ಲಿ ಎಲ್ಲ ಕಡೆಯಿಂದನೂ ಹೋಗ್ತಾರೆ, ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ. ಅವ್ನು ರಾಜನ ಪಾಪ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅವನಿಗೆ ಗೊತ್ತಾಗಲ್ಲ. ಅವಾಗ ಅಲ್ಲಿ ರಾಜ ಹೇಳ್ತಾನೆ ಬೇಲೂರಲ್ಲಿ, ನೋಡಿ ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರ ಕೈಲೂ ಮಾಡೋಕ್ಕೂ ಆಗಬಾರ್ದು, ನಮ್ಗೆ ಆ ಥರ ದೇವಸ್ಥಾನ ಇಲ್ಲಿ ಮಾಡಿಕೊಡ್ಬೇಕು. ಬಂದವರೆಲ್ಲ ಹಿಂದೆ ಕೊಟ್ಟೋಗ್ತಾರೆ, ಸ್ವಾಮಿ ನಮ್ಗೆ ಆ ಥರ ಎಲ್ಲ ನಮ್ಮ ಕೈಲಿ ಆಗಲ್ಲ, ನಿಂತ್ಕೊಂಡು ಹೇಳ್ಕೊಡ್ತೀವಿ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತೀವಿ, ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂದರೆ ನಮ್ಮ ಕೈಲೂ ಆಗಲ್ಲ ಇದು. ಕೊನೆಗೆ ಏನು ಮಾಡ್ತಾರೆ, ಜಗನಾಚಾರ್ಯನ ಕೂಬಿಟ್ಟು ಅವ್ನಿಗೆ ಹೇಳ್ತಾರೆ, ನೋಡಪ್ಪ ಬಂದವರೆಲ್ಲ ಹಿಂಗೆ ಹೇಳಿದ್ದಾರೆ, ನೀನು ದೊಡ್ಡ ಮನಸ್ಸು ಮಾಡಿ ಒಂದು ದೇವಸ್ಥಾನ ಒಂದು ಮಾಡ್ಕೊಡ್ಬೇಕು ನೀನು. ಆಯಿತು ಸ್ವಾಮಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಜಗನಾಚಾರ್ಯ ಒಪ್ಕೊಂಬಿಡ್ತಾನೆ. ಸರಿ, ರಾಜ ಏನು ಮಾಡ್ತಾನೆ, ರಾಜನ ಆಸ್ಥಾನಕ್ಕೆ ಬರ್ತಾನೆ. ಆ ಪಂಡಿತರುಗಳೆಲ್ಲ ಬೈತಾರೆ ಅವ್ನು ರಾಜನಿಗೆ, ನೀನು ದೊಡ್ಡದಾಗಿ ನಾನು ದೇವಸ್ಥಾನ ಕಟ್ತೀನಿ ಅಂತ ಹೇಳ್ಕೊಂಬಂದ್ಬಿಟ್ಟಿದ್ಯಾ, ನೀನು ದೇವಸ್ಥಾನ ಎಲ್ಲಿ ಕಟ್ತೀಯಾ? ಅವ್ರ ರಾಜ ನಮ್ಮದು ಜಾಗ ಇದೆಯಲ್ಲ, ನಾವು ಅಲ್ಲೆಲ್ಲ ಕಟ್ಕೊಳ್ಳೋಣ ಮಾಡೋಣ. ಅವಾಗ ಅವ್ರ ಪಂಡಿತರುಗಳು ಹೇಳ್ತಾರೆ, ನೋಡಪ್ಪ ನೀನು ಇರೋ ಜಾಗದಲ್ಲಿ ದೇವಸ್ಥಾನ ಅಂದರೆ ಕಟ್ಟಿದ್ದೆ ಆದರೆ ಆ ದೇವಸ್ಥಾನ ಎಲ್ಲ ಹೋಗ್ಬಿಡುತ್ತೆ, ಹಾಳಾಗೋಗ್ಬಿಡುತ್ತೆ, ಅದು ಊರ್ಜಿತ ಬರೋಲ್ಲ, ಎಲ್ಲ ಹೋಗ್ಬಿಡುತ್ತದು. ಇವಾಗ ಮತ್ತೆ ನಾನು ಏನು ಮಾಡಬೇಕು? ಇವನು ನೀವು ಬೇಲೂರು ದೇವಸ್ಥಾನ ನೋಡಿದ್ದೀರಲ್ಲ, ಆ ಜಾಗ ಬಂದ್ಬಿಟ್ಟು ಆ ರಾಜನದಲ್ಲ, ಅದು ಆ ಊರು ಪಾಳ್ಳೆಗಾರದ್ದು. ರಾಜ ವೇಲಾಚನ್ನ ಅಂತ ಇಬ್ಬರು ಅಣ್ಣ ತಮ್ಮದ್ರು ಅವ್ರಲ್ಲಿ ಆಗಿನ ಕಾಲದಲ್ಲಿ ಇದ್ದರು ಪಾಳ್ಳೆಗಾರರು, ರಾಜನ ಪೀರಿಯಡಲ್ಲಿ ವೇಲಾಚನ್ನ ಅಂತ ಇಬ್ಬರು ಪಾಳ್ಳೆಗಾರರು, ಅವ್ರ ಅಣ್ಣ ತಮ್ಮಂದ್ರು ಅವರಿಬ್ಬರು. ಅವ್ರದ್ದು ಜಾಗ, ಅವ್ರು ಮನೆ ಗುಡಿಸ್ದು ಪಡಿಸ್ದು ಹಸು ದನ ಕರ ಕಟ್ಕೊಂಡಿದ್ರು ಅಂತಲ್ಲಿ. ನೋಡಿ ಅವ್ರ ಜಾಗದಲ್ಲಿ ನೀನು ದೇವಸ್ಥಾನ ಕಟ್ಟಿದ್ದೆ ಆದರೆ ನಿನ್ಗೆ ಒಳ್ಳೆ ಅಭಿವೃದ್ಧಿ ಬರುತ್ತೆ, ಚೆನ್ನಾಗಿ ಇದಾಗತ್ತೆ ಅದು. ಸರಿ ಆಯಿತು, ಅವ್ರ ಪಾಳ್ಳೆಗಾರನ್ನ ಕೂಗಿ ಮಾತಾಡೋಣ. ಸರಿ, ರಾಜನ ಆಸ್ಥಾನಕ್ಕೆ ಅವರು ಪಾಳ್ಳೆಗಾರನ್ನ ಬರ್ಮಾಡ್ಕೊತಾರೆ. ಕೇಳ್ತಾನೆ ರಾಜ, ನೋಡಪ್ಪ ನಮ್ಮ ಪಂಡಿತರುಗಳೆಲ್ಲ ಹಂಗೆ ಹೇಳಿದ್ದಾರೆ, ನೀವಿರೋ ಜಾಗ ನನ್ನ ಕೊಡಿ, ನಾನು ದೇವಸ್ಥಾನ ಮಾಡಬೇಕು ಅಂತ ನಾನು ಹೇಳಿದ್ದಾರೆ. ಈಗ ಅಂದ್ಕೊಂಡಿದ್ದೀವಿ ನಾವು ಅಲ್ಲಿ ದೇವಸ್ಥಾನ
ಅಲ್ಲಿರಿ ನೀವು. ಇವರೇನು ಮಾಡ್ತಾರೆ, ಅಣ್ಣ ತಮ್ಮಂದ್ರೆ ಇಬ್ಬರು ಮಾತಾಡ್ಕೊತಾರೆ, ಏ ರಾಜನೇ ನಮ್ಮನ್ನು ಕೇಳ್ತಾನಲ್ಲ ಜಾಗ ಕೊಡು ಅಂತ, ನಾವು ಹೆಂಗಿಲ್ಲ ಅನ್ನೋಕೆ ಇವನಿಗೆ ಸಾಲದಲ್ಲಕ್ಕೆ ಇವ್ನು ದೇವಸ್ಥಾನ ಬೇರೆ ಕಟ್ತೀನಿ ಅಂತ ಇವನು ಹೇಳ್ತಾನೆ. ನಾವು ದೇವಸ್ ಇದು ಮಾಡೋಕ್ಕಾಗಲ್ಲ ಸಾಲ, ಇವ್ರಿನ ರಾಜ ಬೇರೆ ಅವನು, ಏನು ಮಾಡೋದು ನಾವು? ಸರಿ, ಅವರಿಬ್ಬರು ಮಾತಾಡಿಕೊಂಡು ಒಂದು ನಿರ್ಣಯಕ್ಕೆ ಬರ್ತಾರೆ. ಅವರು ಅವ್ರ ರಾಜನಿಗೆ ಹೇಳ್ತಾರೆ, ನೋಡಿ ಸ್ವಾಮಿ, ನೀವು ದೇವಸ್ಥಾನ ಕಟ್ತೀವಿ ಅಂತ ನೀವು ಹೇಳ್ತಿದ್ದೀರಾ, ನಾವು ಜಾಗ ಬೇಕಾದರೆ ನಾವು ಹಾಗೆ ಕೊಟ್ಬಿಡ್ತೀವಿ, ನಮಗೊಂದು ಷರತ್ತು ಹೇಳ್ತೀವಿ, ನೀವು ಅದಕ್ಕೆ ಹೂವು ಬೇಕು. ಏನು ಹೇಳಿ, ಏನು ಬೇಕು ನಿಮ್ಗೆ? ನಮಗೆ ಏನು ಬೇಡ, ನಮ್ಮದೇ ಬೇರೆ ಕಡೆ ಜಾಗ ಇದೆ, ನಾವು ಹೋಗ್ತೀವಿ. ನಾವು ಏನಿಲ್ಲ, ಈ ದೇವ್ರದ್ದು ರಥೋತ್ಸವ ನಡೆಯುತ್ತಲ್ಲ ಬೇಲೂರಲ್ಲಿ, ಆ ರಥನ ನಾವಿಳಿಬೇಕು, ನಮ್ಮ ವಂಶಸ್ರು ಎಳಿಬೇಕು, ನಾವಿಳಿಬೇಕಂತ ತೇರ್ನ. ಅವನೇನು ಮಾಡ್ತಾನೆ, ರಾಜ ದೇವ್ರ ಕೆಲಸ ನೀನು ಮಾಡಿದ್ರೇನು, ನಾನು ಮಾಡಿದ್ರೇನು, ಎರಡೂ ಒಂದೇ ಅಲ್ವಾ ಅಂತೇಳಿ, ಆಯಿತು ನೀವೇ ಇದು ಮಾಡಿ ಬರ್ಸ್ಕೊಂಬಿಡಿ ಸರ್. ಈಗಲೂನಲ್ಲಿ ಈಗಲೂ ಅಷ್ಟೇ, ನಾವು ಬೇರೆ ದೇವಸ್ಥಾನಕ್ಕೆ ಹೋದರೆ ಒಂದಿನ ತೇರು ನೋಡ್ಕೊಂಡು ಮನೆ ಕೂಡ ಹೋಗ್ಬಿಡ್ತೀವಿ. ಬೇಲೂರು ಚೆನ್ನಕೇಶ್ವರ ದೇವರಿಗೆ ಹೋಗಬೇಕು ಅಂದರೆ ಎರಡು ದಿನ ಇರಬೇಕಲ್ಲಿ. ಅದನ್ನು ಮೊದಲನೇ ದಿನ ನಮ್ಮ ಶಾಸನ, ನಮ್ಮ ಆಗಮ, ನಮ್ಮ ಸಂಪ್ರದಾಯ ಏನಿದೆ ಅದೆಲ್ಲ ಅರ್ಧ ಭಾಗ ತೇರನ್ನ ಅರ್ಧ ಭಾಗ ನಿಲ್ಲಿಸ್ಬಿಡ್ತಾರೆ ಅಲ್ಲಿ ಎಳ್ದು. ಇನ್ನು ಮಾರನೇ ದಿವಸ ಈ ಪಾಳ್ಯಗಾರರು ವಂಶಸ್ಥರು ಅವ್ರು ಇನ್ನೂ ಇದ್ದಾರೆ, ಅವರು ಬೇಲೂರು ಪಕ್ಕನೇ ಒಂದು ಹಳ್ಳಿಲಿ ಇದ್ದಾರೆ, ಅವರು ಇನ್ನೂ ಇದ್ದಾರೆ, ಅವ್ರನ್ನ ಹೋಗಿ ಇವ್ರು ಕರ್ಕೊಂಬರ್ಬೇಕು. ಈಗಲೂ ಅದೇ ಪದ್ಧತಿನ ಬೇಲೂರಲ್ಲಿ ನಡೆಯೋದು, ಇವ್ರು ಹೋಗಿ ಅವ್ರನ್ನ ಹೋಗಿ ಕರ್ಕೊಂಬರ್ಬೇಕು, ಈ ಥರ ನಮ್ಮ ಮೂರ್ತಿಯರು ನಡೆಸ್ಕೊಂಡು ಬನ್ನಿ ಅಂತ. ಅವ್ರೇನು ಮಾಡ್ತಾರೆ, ನಮಗಿನ ಜ್ವರ ಇರ್ತಾರೆ, ಪೇಟ ಗಿಟ್ಟ ಇಟ್ಕೊಂಡು ಕತ್ತಿಗಿತ್ತಿ ಇಟ್ಕೊಂಡು ನಮಗಿನ ಜ್ವರ ಇರ್ತಾರೆ, ಅವ್ರಿಗೆಲ್ಲ ಇವರೆಲ್ಲ ಹೋಗಿ ಕೇಳಿಕೊಂಡು ಅವ್ರಿಗೆಲ್ಲರೂ ಊನಾರ ಹಾಕಿ ವಾದ್ಯ ಸಮೇತ ಪಂಚ ಸಮೇತ ಕರ್ಕೊಂಬರ್ತಾರೆ. ಅವತ್ತು ಹಿಂದಿನ ದಿನ ಅಷ್ಟೇ ಅರ್ಧ ಭಾಗ ಹಿಡಿದು ನಿಲ್ಲಿಸ್ಬಿಡ್ತಾರೆ, ನೀವು ಯಾರು ಬಂದರೂ ಇದು ಅಲ್ಲಿ ಯಾರನ್ನು ಅಲೋ ಮಾಡೋದಿಲ್ಲ, ಮಾರನೇ ದಿವಸನೇ ಹೋಗಬೇಕು. ಅಲ್ಲಿ ಅರ್ಚಕರು ಮಾತ್ರ ಅಲೋ ಮಾಡ್ತಾರೆ, ಅವರು ಪೂಜೆ ಮಾಡಿಕೊಂಡು ಅವರು ಹೊರಟೋಗ್ಬೇಕು. ಅಲ್ಲಿ ಯಾರನ್ನು ಅಲೋ ಮಾಡಿ ಎಲ್ಲ ಫುಲ್ಲು ಪೊಲೀಸ್ ಸೆಕ್ಯೂರಿಟಿ ಹಾಕ್ಬಿಟ್ಟಿರ್ತಾರೆ, ಮಾರನೇ ದಿವಸನೇ ಹೋಗ್ಬೇಕು ಅಲ್ಲಿ. ಅಲ್ಲೆಲ್ಲ ಹೋದ್ಮೇಲೆ ಇವರೆಲ್ಲ ಹೋಗಿ ಕರ್ಕೊಂಬಂದ್ಮೇಲೆ ಅವ್ರು ಮತ್ತೆ ತೇರ ಹತ್ರ ಬಂದು ಅವರೆಲ್ಲ ಏನು ಮಾಡ್ತಾರೆ, ತೇರು ಮತ್ತೆ ಎಲ್ಲ ತೊಳಿತಾರೆ, ಅವರೆಲ್ಲ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಎಲ್ಲ ಇದು ಮಾಡ್ತಾರೆ. ಆಮೇಲೆ ಆರ್ತಿ ಗಿರ್ತಿ ಏನೇನೋ ಮಾಡ್ತಾರೆ, ಅವ್ರವ್ರ ಪದ್ಧತಿ ಅವಾಗಿಂದ ಏನು ನಡ್ಕೊಂಬಂದಿದ್ದೇವೆ ಮಾಡ್ತಾರೆ. ಅವರೊಂದು ನಾಲ್ಕೈದು ಹೆಜ್ಜೆ ಎಳಿತಾರೆ ಸರ್, ಆ ಪಳ್ಳೆಗಾರ ವಂಶಸ್ಥರು ನಾಲ್ಕೈದು ಹೆಜ್ಜೆ ತೇರನ್ನ ಎಳಿತಾರೆ. ಆ ತೇರೆಲ್ಲ ಎಳೆದಾದ್ಮೇಲೆ ಆಮೇಲೆ ನಾವು ನೀವು ಜಾತ್ರೆಗೆ ಹೋಗಿರ್ತೀವಿ ನೋಡಿ, ಆವಾಗ ಎಲ್ಲರೂ ಸೇರಿಕೊಂಡು ತೇರು ಎಳೆಯೋದು, ಒಂದು ರೌಂಡ್ ಬರುತ್ತೆ. ಅವಾಗ ಅವರೆಲ್ಲ ದೇವ್ರನ್ನೆಲ್ಲ ಇಳಿಸ್ಕೊಡ್ತಾರೆ, ಎಲ್ಲ ಅವರೆಲ್ಲ ಮಾಡಿಕೊಟ್ಬಿಟ್ಟು ಹೊರಟ್ಬಿಡ್ತಾರೆ. ಈಗಲೂ ಅದೇ ಪದ್ಧತಿನೇ, ಆ ಪಳ್ಳೆಗಾರ ವಂಶಸ್ಥರು ಎಳೆಯೋವರೆಗೂ ಬೇಲೂರಲ್ಲಿ ತೇರು ಯಾರ ಕೈಲೂ ಎಳಿಸಲ್ಲ, ಅವರೇ ಎಳಿಬೇಕು. ಅವ್ರ ನಾಲ್ಕು ಹಾಂ ಮಾಡೋದಿಲ್ಲ, ಅದು ಮೊನ್ನೆ ಒಂದಿನ ಹಂಗೆ ಬಿಟ್ಬಿಡ್ತಾರೆ, ಒಂದಿನ ಅಲ್ಲೇ ಇರುತ್ತೆ ತೇರು. ಮಾರನೇ ದಿವಸ ಬಂದು ಅವ್ರು ಎಳೆಯೋರೆಗೂ ಯಾರ ಕೈಲೂ ಎಳಿಸಲ್ಲ, ಇವಾಗಲೂ ಅವ್ರ ಪಳ್ಳೆಗಾರ ವಂಶಸ್ಥರನ್ನೇ ಅಲ್ಲಿ ಇದು ಮಾಡ್ತಾರೆ. ಅದು ಅದೆಲ್ಲ ಆದಮೇಲೆ ಅಲ್ಲಿ ಏನು ಮಾಡ್ತಾರೆ, ದೇವಸ್ಥಾನ ಎಲ್ಲ ಈ ಜಾಗದಲ್ಲಿ ನೀನು ಕಟ್ಟಬೇಕು ಅಂತ ಹೇಳ್ತಾರೆ ಅವರು. ಯಾರು ರಾಜ ಹೇಳ್ತಾನೆ ಈ ಜಾಗದಲ್ಲಿ ನೀನು ದೇವಸ್ಥಾನ ಕಟ್ಟಬೇಕು ಅಂತ. ಇವನೇನು ಮಾಡ್ತಾನೆ ಜಗಣಾಚಾರಿ, ಇಲ್ಲಿ ಸೋಮನಾಥಪುರ 16 ವರ್ಷ ಮಾಡ್ತಾನೆ, ಹಳೇಬೀಡು 18 ವರ್ಷ ಮಾಡ್ತಾನೆ, ಬೇಲೂರು 26 ವರ್ಷ 6 ತಿಂಗಳು ಮಾಡ್ತಾನೆ. ಅವನು ಬೇಲೂರಲ್ಲೇ ಜಾಸ್ತಿ ವರ್ಕ್ ಮಾಡಿರೋದು. ಯಾರು ಜಗಣಾಚಾರಿ ಅಲ್ಲೇ ತುಂಬ ಕೆಲಸ ಮಾಡಿರೋದಲ್ಲ ಜಗಣಾಚಾರಿ ಬೇಲೂರಲ್ಲಿ, ಅಲ್ಲಿ 26 ವರ್ಷ 6 ತಿಂಗಳು ಕೆಲಸ ತೊಗೊಂತಾನೆ. ಅಲ್ಲಿ ರಾಜ ದೇವಸ್ಥಾನಕ್ಕೆ ಬಂದು ಹೋಗಿ ಮಾಡ್ತಿರ್ತಾನಲ್ಲ, ರಾಜ ಹೇಳ್ತಾನೆ ನೋಡಪ್ಪ ನೀನು ದೇವಸ್ಥಾನ ಮಾಡೋದಂದ್ರೆ ಇಲ್ಲಿ ಎರಡನೇ ವೈಕುಂಠ ಮಾಡಾಕ್ಬಿಟ್ಟಿದ್ಯಾ, ನೀನು ಅಷ್ಟೇ ಸುಂದರವಾಗಿ ಒಂದು ಚೆನ್ನಕೇಶ್ವರ ದೇವ್ರನ್ನ ಒಂದು ನೀನು ನಿರ್ಮಾಣ ಮಾಡಬೇಕು. ಆಯಿತು ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವ್ನು ಚೆನ್ನಕೇಶ್ವರ ದೇವ್ರನ್ನ ರೆಡಿ ಮಾಡ್ತಾನೆ. ಯಾಕೆ ಚೆನ್ನಕೇಶ್ವರ ದೇವ್ರನ್ನೇ ಅವರೆಲ್ಲ ಶಿಲ್ಪಿಗಳು ಇಷ್ಟಪಡೋದು ಅಂದರೆ ಇದರಲ್ಲಿ A to Z ಪ್ರತಿಯೊಂದು ವರ್ಕ್ ಇರುತ್ತೆ. ಇವನು ನೀವು ನರಸಿಂಹಸ್ವಾಮಿ, ಆಂಜನೇಯ, ವೆಂಕಟೇಶ್ವರ ಇವೆಲ್ಲ, ನೀವು ರಾಘವೇಂದ್ರ ಸ್ವಾಮಿ ಇವೆಲ್ಲ ನೋಡ್ತಿರಲ್ಲ, ಆ ದೇವ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು. ಈ ಚೆನ್ನಕೇಶ್ವರ ದೇವ್ರನ್ನ ಮಾಡಬೇಕು ಅಂದರೆ A to Z ಇರುತ್ತೆ ಇದರಲ್ಲಿ. ಈ ಚೆನ್ನಕೇಶ್ವರ ದೇವ್ರನ್ನ ಮಾಡ್ದ ಅಂದರೆ ಅವನೊಬ್ಬ ಶಿಲ್ಪಿ ಅಂತ, ಇಲ್ಲ ಅಂದರೆ ನರಸಿಂಹಸ್ವಾಮಿ ನಂಗೆ ಮಾಡ್ದ, ರಾಘವೇಂದ್ರ ಸ್ವಾಮಿ ನಿಂಗೆ ಮಾಡ್ದ, ಅವೆಲ್ಲ ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಅವ್ರು ಏನು ಹೇಳ್ತಾರೆ ಅಂದರೆ ನೀನು ಇರೋದ್ರೊಳಗಡೆ ಒಂದು ಚೆನ್ನಕೇಶ್ವರ ದೇವ್ರನ್ನ ಮಾಡು, ನೀನು ವಿಗ್ರಹ ಮಾಡ್ದಲೇ ಇದ್ರು ಅವನದೊಂದು ಪಾದದೊಂದು ಉಗ್ರಾದರೂ ಮಾಡಪ್ಪ ನೀನು ಅಂತಾನೆ ಅವ್ರು. ಅದಕ್ಕೆ ಶಿಲ್ಪಿಗಳೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅವ್ರು ಫಸ್ಟು ನಮಸ್ಕಾರ ಮಾಡೋದು ಚೆನ್ನಕೇಶ್ವರನಿಗೆ, ಹೆಣ್ಣು ದೇವ್ರು ಬಂದ್ಬಿಟ್ಟು ಅವ್ರಿಗೆ ಗಾಯತ್ರಿ, ಇವೆರಡು ದೇವ್ರನ್ನೂ ಬಿಡಲ್ಲ ಅವರು, ಚೆನ್ನಕೇಶ್ವರನ ಗಾಯತ್ರಿನ ಬಿಡಲ್ಲ. ಇದನ್ನು ನೆನೆಸ್ಕೊಂಡೆ ಅವ್ರು ಬೇರೆ ಕಡೆ ಕೆತ್ತನೆ ಮಾಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲಾಂದರೆ ಅವ್ರಿಗೆ ಮಾಡಲ್ಲ ಅವರು. ಇದೇ ಮೇಯ್ನ್ ಅವ್ರಿಗಿದ್ದಾನೆ ಚೆನ್ನಕೇಶ್ವರನ, ಯಾಕೆಂದರೆ ಇಷ್ಟು ವರ್ಕು ಮಾಡಬೇಕು ಅವರು ಚೆನ್ನಕೇಶ್ವರ ದೇವ್ರನ್ನ ಒಂದು ಶಿಲ್ಪಿ ಮಾಡಬೇಕು ಅಂದರೆ ಇಷ್ಟು ವರ್ಕು ಮಾಡಬೇಕು. ಇದೆಲ್ಲ ನಾನು ಹೂವು ಪವ ಎಲ್ಲ ಹಾಕೋದೆಲ್ಲ ಅಲಂಕಾರಕ್ಕೆ ಅಷ್ಟೇ, ಇದರಲ್ಲಿ ಏನಿಲ್ಲ, ಪ್ರತಿಯೊಂದು ಇರುತ್ತೆ ಇದರಲ್ಲಿ. ನಾವೇನು ಹಾಕಂಗೆ ಇಲ್ಲ, ಅವ್ನು ತುಳಸಿ ದಳ ತೊಗೋಬೇಕು, ದೇವ್ರ ಪಾದಕ್ಕೆ ಹಾಕ್ಬೇಕು ಅಷ್ಟೇ ನಮ್ಮ ಕೆಲಸ ಇಲ್ಲಿ. ಇದಕ್ಕೆ ನಾವೇನು ಹಾಕಂಗಿಲ್ಲ, ಏನು ಅಂದರೆ ವಿಷ್ಣು ಅಲಂಕಾರ ಪ್ರಿಯ, ಅವ್ನಿಗೆ ಅಲಂಕಾರ ಮಾಡಿದ್ರೇ ಚೆನ್ನಾಗಿ ಕಾಣೋದು ಅವನು. ನಾವು ಈಶ್ವರಿಗೆ ಮಾಡೋಕ್ಕಾಗಲ್ಲ, ನಾವು ಈಶ್ವರಿಗೆ ಏನಿದ್ರು ಅಭಿಷೇಕ ಮಾಡಬೇಕು. ವಿಷ್ಣು ದೇವ್ರಿಗೆ ನೀವು ಎಷ್ಟು ಹೂವು ಕೊಟ್ಟರು ನಾವು ಅಲಂಕಾರ ಮಾಡಿದ್ರೆ ಅವ್ನು ಇನ್ನೂ ಶೈನ್ ಆಗ್ತಾನೆ, ಇನ್ನೂ ಚೆನ್ನಾಗಿ ಕಾಣ್ತಾನೆ ಅವನು. ಅದಕ್ಕೋಸ್ಕರ ಇಷ್ಟು ಕೆಲಸ ಕುತ್ರಿ ಕೆಲಸ ಚೆನ್ನಕೇಶ್ವರನಲ್ಲಿ ಇರುತ್ತೆ. ಅವನು ಅದೇ ಹೇಳ್ತಾನೆ ಚೆನ್ನಕೇಶ್ವರ ದೇವ್ರನ್ನ ಮಾಡಿ ನೀನು ಅಂತ. ಅವನು ಚೆನ್ನಕೇಶ್ವರ ದೇವ್ರನ್ನ ಒಂದು ರೆಡಿ ಮಾಡಿ ನಿಲ್ಲಿಸ್ಬಿಡ್ತಾನೆ ಅವನು. ಇನ್ನೊಂದು ವಾರ ಪ್ರತಿಷ್ಠೆ, ಈ ಹುಡುಗ ಅವ್ರ ಮಗ ಹಾಕೊಂಡು ಹೋಗ್ತಿರ್ತಾನಲ್ಲ ಹಳೆಬಿಡಿಗೆ ಹೋಗಿರ್ತಾನೆ. ಅಲ್ಲಿರೋರು ಯಾರೋ ಹೇಳ್ತಾರೆ ನೋಡಪ್ಪ ಇಲ್ಲಿ ಪಕ್ಕದಲ್ಲಿ ವೇಲಾಪುರಿ ಅಂತ ಒಂದು ಊರಿದೆ, ಅದಕ್ಕೆ ಮೊದಲು ಬೇಲೂರಿಗೆ ಸರ್ ವೇಲಾಪುರಿ ಅಂತ ಹೆಸರು. ಅದಕ್ಕೆ ಈ ವೇಲಾಚನ ಅಂತ ಪಳ್ಳೆಗಾರಿದ್ರಲ್ಲ, ಇವ್ರ ಹೆಸರನ್ನೇ ಅವ್ರು ಇಟ್ಟಿದ್ದು ವೇಲಾಪುರಿ ಅಂತ.
ಬರ್ತಾ ಬರ್ತಾ ರೂಢಿವಾಚಿ ಏನಾಗೋಯ್ತು, ಬೇಲೂರು ಅಂತ ಆಗಿರೋದು. ಇಲ್ಲಿ ವೇಲಾಪುರಿ ಅಂತ ಒಂದು ಊರಿದೆ, ಅಲ್ಲಿ ವಿಷ್ಣು ಮಹಾರಾಜ ಒಂದು ದೇವಸ್ಥಾನ ಒಂದು ನಿರ್ಮಾಣ ಮಾಡಿದ್ದಾನೆ. ಅಲ್ಲಿ ಹೋಗಿ ಅಲ್ಲಿ ಇನ್ನೊಂದು 15 ದಿವಸ ಬಿಟ್ಕೊಂಡು ಹೋದರೆ ಆ ದೇವ್ರದ್ದು ಪ್ರತಿಷ್ಠೆ ಬೇರೆ ಆಗುತ್ತೆ. ಹೋಗಿ ಅಲ್ಲಿಗೆ ಇವರೆಲ್ಲರೂ ಹೇಳಿದ್ರಲ್ಲ ಅಂತೇಳಿ ಈ ಹುಡುಗ ಅಲ್ಲಿಗೂ ಹೋಗ್ತಾನೆ. ಆ ದೇವಸ್ಥಾನ ನೋಡಿದ ತಕ್ಷಣ ಆ ಹುಡುಗನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಇವನೇನಪ್ಪ ಇಷ್ಟೊಂದು ಕೆತ್ತನೆ ಕೆಲಸ ಎಲ್ಲ ಮಾಡಿದ್ದಾನೆ, ಒಳಗಡೆ ಇನ್ನು ಗರ್ಭುಡಿರುವಂಥ ಮೂರ್ತಿಲಿ ಇದಿಷ್ಟು ಕೆತ್ತನೆ ಮಾಡಿರ್ತಾನು, ಆ ದೇವ್ರನ್ನ ನಾನು ನೋಡಲೇಬೇಕು ಅಂತೇಳಿ ಹುಡುಗ ಹಠ ಮಾಡ್ತಾನೆ. ಅಲ್ಲಿ ರಾಜಭಟ್ರು ಬಿಡಲ್ಲ. ಅವನು ರಾಜ ಹೇಳಿರ್ತಾನೆ, ನೋಡಿ ಪ್ರತಿಷ್ಠಾಪನೆ ಟೈಮಲ್ಲಿ ಮಹಾಮಂಗಳಾರತಿ ಮಾತ್ರ ದೇವ್ರ ದರ್ಶನ ಮಾಡಿಸಿ ಹೊರಗಡೆ ನೋಡೋಕ್ಕೆ ಮಾತ್ರ ಎಲ್ಲ ಬಿಡಿ, ಇದನ್ನು ಬೀಗ ಹಾಕಿ ಅಂತಾನೆ. ಗರ್ಭಗುಡಿ ಬೀಗ ಹಾಕ್ತಾರೆ, ಹೊರಗಡೆ ನೋಡೋಕ್ಕೆ ಬಿಡ್ತಾರೆ. ಇವನು ಏನು ಕೇಳ್ಕೊಂಡ್ರು ಬಿಡಲ್ಲ. ಅವಾಗ ಇವನೇನು ಮಾಡ್ತಾನೆ, ಸೀದಾ ರಾಜನ ಹತ್ರನೇ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಕೇಳ್ತಾನೆ, ಸ್ವಾಮಿ ನಾನು ದೇವಸ್ಥಾನ ನೋಡಿದೆ, ನನಗೆ ಭಾರಿ ಸಂತೋಷ ಆಯಿತು, ನೀವೇನಾದರೂ ದೊಡ್ಡ ಮನಸ್ಸು ಮಾಡಿ ಆ ದೇವ್ರನ್ನ ತೋರಿಸಿದ್ರೆ ಆ ದೇವ್ರು ನೋಡ್ಕೊಂಡು ನಾನು ಹೋಗ್ತೀನಿ. ಏನು ಆ ಹುಡುಗ ಕೇಳ್ತಾನಲ್ಲ ಅಂದ್ಬಿಟ್ಟು ರಾಜ ಏನು ಮಾಡ್ತಾನೆ, ಏ ಹೋಗ್ರಿ ತೋರಿಸೋಗ್ರಿ ಅಂತೇಳಿ ಹೇಳ್ತಾರೆ. ಕರ್ಕೊಂಬರ್ತಾನೆ, ಅದು ಮೂಲೆ ನಿಲ್ಲಿಸ್ತಾರೆ ಅವನ್ನ. ಏ ನೋಡು ಇದೇ ಮೂರ್ತಿ ನೋಡು, ವಿಗ್ರಹ ಪ್ರತಿಷ್ಠೆ ಆಗೋ ಮೂರ್ತಿ ನೋಡು, ಇದೆ ಇವನು ಮಗನಿಗೆ ಅಪ್ಪನಿಗಿನ್ನ ಬುಧವಂತ ಮಗ, ಅವ್ರ ದೇವ್ರನ್ನೇ ಮುಟ್ಟಲ್ಲ ಅವನು. ಹೇಳ್ತಾನೆ, ಸ್ವಾಮಿ ಇದು ನೋಡಿ ಈ ವಿಗ್ರಹ ನೋಡೋಕ್ಕೂ ಚೆನ್ನಾಗಿದೆ, ಭಾರಿ ಮುದ್ದಾಗೂ ಇದೆ, ಭಾರಿ ಸೊಗಸೋಗು ಇದೆ, ಅಷ್ಟೇ ಕುತ್ರಿ ಕೆಲಸ ಕಾರ್ಯಗಳು ಇಲ್ಲಿ ಮಾಡಿದಾನವನು. ಅಂದರೆ ಇದು ಮೂರ್ತಿ ಪೂಜೆಗೆ ಬರಲ್ವಲ್ಲ, ಇದು ನೀವು ಹೆಂಗೆ ಪ್ರತಿಷ್ಠೆ ಮಾಡ್ತೀರೋ ಇದು. ಇವ್ರಿಗೆಲ್ಲ ಭಯ ಆಗುತ್ತೆ, ಈ ದೇವ್ರು ನೋಡೋ ಅಂತ ನೀನು ಬಿಟ್ಟರೆ ದೇವರೇ ಸರಿಯಿಲ್ಲ ಅಂತ ನೀನು ಹೇಳ್ತೀಯ, ಇಲ್ಲ ಇದರಲ್ಲಿ ಭಿನ್ನ ಇದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ತೊಗೊಂಡೋಗಿ ರಾಜನಿಗೆ ಹೇಳ್ತಾರೆ, ನೀವೇನೋ ತೋರಿಸಿದ್ರೆ ಆ ತೋರಿಸಿದ್ರೆ ಹುಡುಗ ಬಂದು ಹೇಳ್ತಾನೆ ನೋಡಿ ಇಲ್ಲಿ ಅಂತ. ರಾಜ ದೇವಸ್ಥಾನಕ್ಕೆ ಬರ್ತಾನೆ, ಏ ಮರಿ ಏನು ಮರಿ ನೋಡಿ ಸ್ವಾಮಿ ಈ ಮೂರ್ತಿ ಇಲ್ಲಿ ಈ ಥರ ದೋಷ ಇದೆ, ಇದು ಪ್ರತಿಷ್ಠಾಪನೆಗೆ ಬರಲ್ಲ, ಮಾಡಬೇಡಿ. ನೀವೊಂದು ವೇಳೆ ಇಲ್ಲ ಪ್ರತಿಷ್ಠಾಪನೆ ಏನಾದರೂ ಮಾಡಿದ್ರೆ ಇಲ್ಲಿ ಸ್ನಾನ ಮಾಡಿಯಿಂದ ಬಂದು ಅರ್ಚಕ ಪೂಜೆ ಮಾಡ್ತಾನೆ ನೋಡಿ, ಮೊದಲು ಅವನೇ ಇಲ್ಲಿ ಹೋಗೋದು. ಎರಡನೇದಾಗಲಿ ಈ ದೇವ್ರನ್ನ ಯಾರು ಕಷ್ಟಪಟ್ಟು ಶಿಲ್ಪಿ ಮಾಡಿದ್ದಾನೆ ನೋಡಿ, ಅವನು ಹೊರಟೋಗ್ತಾನೆ. ಮೂರನೇದಾಗಲಿ ನೀವು ದೇಶ ಮುಂದೋರು ಇಲ್ಲಿ ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತ ನೀವು ಒಂದು ದೇವಸ್ಥಾನ ಕಟ್ಸಿದ್ದೀರ, ನೀವು ಹೊರಟೋಗ್ತೀರ, ಇವನು ರಾಜನಿಗೆ ಏನು ಮಾಡೋದು ಅನ್ನೋದು ಗೊತ್ತಾಗಲ್ಲ. ಅವಾಗ ಆಸನದಿಂದ ಜಗಣಾಚಾರ್ಯನ ಬರ್ಮಾಡ್ಕೊತಾರೆ, ಇವನಿಗೆ ಅಪ್ಪ ಅನ್ನೋದು ಇವನಿಗೆ ಗೊತ್ತಿಲ್ಲ, ಮಗ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅವಾಗ ರಾಜ ಪ್ರಶ್ನೆ ಮಾಡ್ತಾನೆ, ಏ ನೋಡು ಈ ಹುಡುಗ ಬಂದ್ಬಿಟ್ಟು ಈ ಥರ ಹೇಳ್ತೀನ, ನೀನು ಮಾಡಿರೋ ಮೂರ್ತಿಲಿ ಈ ಥರ ದೋಷ ಇದೆ ಅಂತ ಹೇಳ್ತಾನೆ. ಇವನು ಜಗಣಾಚಾರಿಗೆ ಭಾರಿ ಸಿಟ್ಟು ಬಂದ್ಬಿಡೋದು. ಅವ್ರು ಹೇಳ್ತಾರೆ, ಸ್ವಾಮಿ ನನ್ನ ಪೀರಿಯಡಲ್ಲಿ ನಾನು ಇದರಲ್ಲಿ ಎಷ್ಟು ದೇವಸ್ಥಾನ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ, ನಾನು ಅಂಕಿಅಂಶಗಳೇ ನಾನು ಇಟ್ಕೊಂಡಿಲ್ಲ, ಹೋಗಿ ಹುಡುಗದ ಮಾತು ಕಟ್ಕೊತೀರ ನೀವು. ಇವನು ಹಠ ಬಿಡಲ್ಲ, ಇಲ್ಲ ಇದರಲ್ಲಿ ಇದೆ ನಾನು ತೋರಿಸ್ತೀನಿ. ಆವಾಗ ಜಗಣಾಚಾರಿ ಹೇಳ್ತಾನೆ, ಆಯಿತು ನಾನು ಮಾಡಿರೋ ವಿಗ್ರಹದಲ್ಲಿ ನೀನೇನೋ ದೋಷ ತೋರಿಸಿದ್ರೆ ನಾನು ಮಾಡಿರೋಂಥ ಬಲಗಾಯಸ್ಥಾನನ್ನು ಕಟ್ ಮಾಡ್ಕೊತೀನಿ. ಇವನು ಅದೇ ಥರ ವಾದ ಮಾಡ್ತಾನೆ, ಯಾಕೆಂದರೆ ಅವನು ಜಗಣಾಚಾರಿ ಪಾಪ ಸೋಮನಾಥಪುರ ಹಳೆಬಿಡು ಸಣ್ಣ ಪುಟ್ಟ ದೇವಸ್ಥಾನ ಎಲ್ಲ ಮಾಡಿ ಬೇಲೂರು ಮಾಡಿದಾನು ಅವನು, ಕೊನೆಗೆ ಬಂದ್ಬಿಟ್ಟು ಈ ಹುಡುಗ ಬಂದ್ಬಿಟ್ಟು ಈ ಥರ ದೋಷ ಇದೆ ಅಂದರೆ ಅವನಿಗೆ ಇದಾಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಅಲ್ಲಿ ಒಂದು ಗಾದೆನೇ ಹೇಳ್ಬಿಡ್ತಾರೆ, ಬೇಲೂರು ಒಳಗಡೆ ನೋಡು ಹಳೆಬಿಡು ಹೊರಗಡೆ ನೋಡು ಅಂತ. ನಾವು ಯಾವತ್ತೂ ದೇವಸ್ಥಾನಕ್ಕೆ ಬೇಲೂರಿಗೆ ಹೋದರೆ ದೇವಸ್ಥಾನದ ಒಳಗಡೆ ನೋಡಬೇಕು, ಅಲ್ಲೇ ವರ್ಕ್ ಇರೋದು. ನಾವು ಹೊರಗಡೆ ನೋಡಿದ್ರೆ ಅಲ್ಲಿ ಶಿಲಾಬಾಲಕಗಳಿರುತ್ತೆ ಅಷ್ಟೇ, ಅದೇ ನಾವು ಹಳೆ ಬಿಡ್ಗೆ ಹೋಗ್ಬಿಟ್ರೆ ಅಲ್ಲಿ ಒಳಗಡೆ ಏನಿರಲ್ಲ, ನಮ್ಮ ದೇವಸ್ಥಾನದಲ್ಲಿ ಟ್ರೈನ್ ಕಂಬಗಳಿದೆಯಲ್ಲ ಆ ಥರ ಇರುತ್ತೆ, ಅಲ್ಲಿ ಏನಿದ್ರು ಹೊರಗಡೆ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಹೊರಗಡೆ ಚೆನ್ನಾಗಿ ಮಾಡಿದ್ದಾನೆ ಅವ್ರು, ಮೊದಲೇ ಹೇಳ್ಬಿಡ್ತಾರೆ ಅಲ್ಲಿ ಬೇಲೂರು ಒಳಗಡೆ ನೋಡು ಹಳೆ ಬಿಡು ಹೊರಗಡೆ ನೋಡು ಅಂತ. ಅಂದರೆ ಮೂರ್ತಿಲಿ ಏನು ಇಲ್ಲ, ಅಲ್ಲಿಲ್ಲ, ಇಲ್ಲಿ ನಮ್ಮಲ್ಲೆಲ್ಲ ಮೂರ್ತಿಲೆಲ್ಲ ಇದೆ, ಇಷ್ಟು ಕೂತ್ರಿ ಕೆಲಸ ನಾನು ಮಾಡಿದ್ದೀನಿ, ನೀವು ಹೋಗಿ ಹುಡುಗನ ಮಾತು ಕಟ್ಕೊತೀರಾ ಹೇಳ್ತಾನು. ಸರಿ ಒಂದು ದಿನ ಟೈಮ್ ತೊಗೊಂಡ್ರೆ ಆ ಹುಡುಗ ಎಲ್ಲರ ಕೈಲೂ ಕೂಡಿಸ್ಕೊಂಬಿಟ್ಟು ಎಲ್ಲರ ಕೈಲೂ ಕೂಡಿಸಿ ಎಲ್ಲರ ಕೈಲೂ ಶ್ರೀಗಂಧ ಅರ್ಸಿ ದೊಡ್ಡ ಕೊಳಗಟ್ಟಲೆ ಮಾಡ್ತಾನೆ. ಆ ಶ್ರೀಗಂಧ ಎಲ್ಲ ಹಚ್ಚಿ ದೇವ್ರಿಗೆ ಅಂತ ಆ ಶ್ರೀಗಂಧ ಎಲ್ಲ ಲೇಪನ ಮಾಡಿಸ್ತಾರೆ ಇಲ್ಲಿ ಇಲ್ಲಿ ಬೇಲೂರಲ್ಲಿ. ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಗಳ ಬೀಗ ಹಾಕ್ತಾರೆ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ತೆಗೆದು ನೋಡ್ತಾರೆ ಆ ದೇವ್ರನ್ನ, ಆ ದೇವ್ರ ಎಲ್ಲ ಭಾಗನೂ ಒಣಗೋಗ್ಬಿಟ್ರೆ, ಫುಲ್ಲು ಡ್ರೈ ಆಗ್ಬಿಟ್ಟಿರುತ್ತೆ, ಎಲ್ಲ ಒಣಗೋಗ್ಬಿಟ್ಟಿರ್ತಾರೆ, ಆ ಹೊಟ್ಟೆ ನಾಭಿ ಹತ್ರ ಮಾತ್ರ ಹಾಗೆ ಹೋಗ್ಕೊಂಬಿಟ್ಟಿರ್ತಾನೆ. ಅವಾಗ ಸುತ್ತಕೆ ತೊಂತಾನೆ, ಚನಕೆ ಚೋ ನೆನೆಸ್ಕೊಂಡು ಆ ಹೊಟ್ಟೆ ಮೇಲೆ ಒಂದೇ ಟಾಕ್ತಾನೆ. ಅಲ್ಲಿ ಅಲ್ಲಿ ಕಪ್ಪೆ ಮರಳು ನೀರು ಈಚೆ ಬರುತ್ತೆ. ಇವಾಗಲೂ ಬೇಲೂರಿದೆ ನೋಡಿ, ಕಪ್ಪೆ ಚನ್ನಗರಾಯ ಟೆಂಪಲ್ ಅಂತ, ಅದು ಮೊದಲನೇದು ಡ್ಯಾಮೇಜ್ ಆಗಿರುವಂಥ ವಿಗ್ರಹ ಅದು. ಅದನ್ನು ತೋರಿಸ್ತಾನೆ, ನೋಡಿ ಈ ಮೂರ್ತಿಲಿ ದೋಷ ಇದೆ ಅಂತ. ಅದರಲ್ಲಿ ಯಾವ ಕಲ್ಲಲ್ಲ ಅಂದ್ರಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಸರ್, ಕಲ್ಗಳಲ್ಲಿ ಇದರಲ್ಲೂ ಕಲ್ಲಲ್ಲೂ ವೆರೈಟೀಸ್ ಇದೆ. ಅವ್ನು ಶ್ರೀಲಿಂಗ ಪುಲ್ಲಿಂಗ ನಪ್ಸ ಇದರಲ್ಲೂ ಇದೆ. ಅವ್ನು ಶ್ರೀ ಸಂಬಂಧಪಟ್ಟಿದ್ದು ಕಲ್ಲೇ ಎತ್ಕೊಂಡ ಅಂದರೆ ನೋಡಿ, ಶ್ರೀದೇವಿ ಭೂದೇವಿ ದುಧಿ ಕಾಳಿ ಪರಮಾವತಿ ಲಕ್ಷ್ಮಿ ಇವನ್ನೇ ಮಾಡಬೇಕು ಅವನು. ಅವ್ನು ಪುರುಷಲಿಂಗ ಕಲ್ಲು ಎತ್ಕೊಂಡ ಅಂದರೆ ಚನಕೇಶ್ವರ ವೆಂಕಟೇಶ್ವರ ಬಾಲಾಜಿ ಗಂಡಕ್ಕೆ ಸಂಬಂಧಿಸಿದ ದೇವ್ರುಗಳನ್ನೆಲ್ಲ ಅವ್ನು ಮಾಡಬೇಕು. ಅವರಪ್ಪ ಅಲ್ಲಿ ಕಲ್ಲಲ್ಲಿ ಉಲ್ಟಾ ಮಾಡಿಬಿಟ್ಟಿರ್ತಾನೆ, ಶ್ರೀಲಿಂಗ ತೊಗೊಂಡು ಪುಲ್ಲಿಂಗದಲ್ಲಿ ಮಾಡಿಬಿಡ್ತಾನೆ. ಅವಾಗ ಅವನು ನಂದೇ ತಪ್ಪಿದ್ದು, ಈ ಕಲ್ಲನ್ನು ನಾನು ಮಾಡಬಾರ್ದಾಯ್ತು, ನಾನು ನಂದೇ ಇದು ತಪ್ಪಿದ್ದು. ಅವಾಗ ರಾಜ ಕೇಳ್ತಾನೆ, ಮರಿ ನೀನು ಅವರು ಯಾವ ಜಾತಿ ಎಲ್ಲಿಂದ ಬಂದಿದ್ಯಾ, ಏನು ಕತೆ ಇದು. ಅವಾಗ ಅವನು ನಮ್ಮೂರಿನ ಇತಿಹಾಸ ಹೇಳ್ತಾನೆ, ನಮ್ಮಮ್ಮ ಈ ಥರ ಇದ್ದ, ನಮ್ಮಅಪ್ಪ ಈ ಥರ ಹುಟ್ಟ ಬಿಟ್ಟಿದ್ದಾನೆ, ನಮ್ಮ ಅಪ್ಪನ ಉಪಂಬರಕ್ಕೆ ಈ ಕಡೆ ಎಲ್ಲ ಬಂದಿದ್ದೀನಿ. ಅವಾಗ ಅಲ್ಲಿ ಬೇಲೂರಲ್ಲಿ ಅಪ್ಪ ಮಗ ಇಬ್ಬರು ಭೇಟಿ ಆಗ್ತಾರೆ, ಅಪ್ಪ ಅನ್ನೋದು ಇವನಿಗೆ ಗೊತ್ತಾಗುತ್ತೆ, ಮಗ ಅನ್ನೋದು ಅವನು ಗೊತ್ತಾಗುತ್ತೆ. ಇವಾಗ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕು, ಅದು ಮಾಡಬೇಕು ಅಂದರೆ ಭಿನ್ನ ಆಗೋಗಿದೆ, ಎಲ್ಲಿ ಮಾಡ್ತಾರೆ ಅವರು. ಅದಕ್ಕೆ ಏನು ಮಾಡ್ತಾರೆ, ಇವಾಗ ನೀವು ಬೇಲೂರಲ್ಲಿ ನೋಡ್ತೀರಲ್ಲ ಅದು ಎರಡನೇ ಚನಕೇಶ್ವ, ಅಂದರೆ ಇದಕ್ಕಿಂತ ಒಂಟು ಡಬಲ್ ಇದೆ ಅಲ್ಲಿ. ಇಲ್ಲಿ 8 ವಿಗ್ರಹ, ಅಲ್ಲಿ 14 ವಿಗ್ರಹ, ಇದಕ್ಕಿಂತ ಒಂಟು ಡಬಲ್ ಇದೆ ಬೇಲೂರಲ್ಲಿ. ಅಲ್ಲಿ ಮೋಹಿನಿ ಅವತಾರ ಚನಕೇಶ್ವ, ಅಂದರೆ ಅಪ್ಪ ಮಗ ಇಬ್ಬರು ಸೇರಿ ಮಾಡ್ತಾರೆ ಆ ಟೈಮಲ್ಲಿ, ಯಾಕೆಂದರೆ ಈ ಭಿನ್ನ ಆಗೋಗಿದೆ, ಮಾಡೋಂಗಿಲ್ಲ. ಅವ್ರು ಕೊಟ್ಟಿರೋ ಲಗ್ನದಲ್ಲಿ ಅದು ಕಟ್ಟು ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅವರು.
ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಅಪ್ಪ ಮಗ ಇಬ್ಬರು ಸೇರಿ ದೊಡ್ಡ ಚನ್ಕೇಶನ ಮಾಡ್ತಾರೆ. ಅಂದರೆ ಈ ಒಂದು ವರ್ಚಸ್ಸು, ಈ ಒಂದು ಕೆತ್ತನೆ ಈ ಮೂರ್ತಿರೋ ಕಡೆ ಆ ಮೂರ್ತಿಲಿ ಬರಲ್ಲ. ಅಲ್ಲಿ ಏನು ಅಂದರೆ, ಅಲ್ಲಿ ನಾಭಿಯಿಂದ ಕೆಳಗಡೆ ಭಾಗ ಎಲ್ಲ ಪುರುಷ ಪ್ರಮಾಣ, ನಾಭಿಯಿಂದ ಮೇಲ್ಭಾಗ ಎಲ್ಲ ಮೋಹಿನಿ ಅವತಾರ ಚನ್ಕೇಶವ. ಆ ದೇವ್ರನ್ನ ನೀವು ನೋಡಿದ್ರೆ ಹೆಣ್ಣಿನ ರೂಪ. ಅದಕ್ಕೆ ನಿಮಗೆಲ್ಲ ನಮ್ಮ ಥರ ಹಿಂಗೆ ಪ್ಲೈನಾಗೆಲ್ಲ ತೋರಿಸಲ್ಲ, ಅಲ್ಲಿ ಇಲ್ಲಿ ಬೇಲೂರಲ್ಲಿ ಪ್ಲೈನಾಗೆಲ್ಲ ತೋರಿಸೋದಿಲ್ಲ. ಅಲ್ಲಿ ಎಲ್ಲ ಬೆಳ್ಳಿ ಕವಚ ಹಾಕ್ಬಿಡ್ತೀವಿ ನಾವು. ಅಲ್ಲಿ ಮಖ ಒಂದು ಕಾಣುತ್ತೆ ಅಷ್ಟೇ ನಿಮಗೆ. ನೀವು ಮಖ ಒಂದು ಕಾಣಿದ್ರೆ ಅಲ್ಲಿ ನೋಡೋವಂಥ ಅಬ್ಸರ್ವ್ ಮಾಡಬೇಕಷ್ಟೇ. ಆ ದೇವ್ರಿಗೆ ಮೂಗಿಗೆ ಮೂಗು ಬಡ್ಸೋಣ ಇಟ್ಟಿದ್ದಾರೆ ಅಲ್ಲಿ ಇಲ್ಲಿ ಬೇಲೂರಲ್ಲಿ. ಅಲ್ಲಿ ಸೀರೆ ಉಡಿಸ್ತಾರೆ, ನಾವಿಲ್ಲಿ ಪಂಚ ಉಡಿಸ್ತೀವಿ. ಅಲ್ಲಿ ಮೋಹಿನಿ ಅವತಾರ ಚನ್ಕೇಶವ, ಇಲ್ಲಿ ವಿಷ್ಣು ಅವತಾರ ಚನ್ಕೇಶವ. ಆ ದೇವ್ರನ್ನ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ಬೇಲೂರಲ್ಲಿ. ಆ ಮಾಡಿದಾದ್ಮೇಲೆ ಅವ್ನು ಹೇಳಿದಂಥ ಬಲಗೈಸ್ತ ಕಟ್ ಮಾಡ್ಕೊಂಬಿಡ್ತಾನೆ ಬೇಲೂರಲ್ಲಿ. ಅಲ್ಲಿ ಒಂದು ರಾತ್ರಿ ಮಲಗಿದಾಗ ಈ ದೇವ್ರಿಗೆ ಒಂದು ಸ್ವಪ್ನದಲ್ಲಿ ಹೋಗಿ ಹೇಳುತ್ತೆ, ತಿರ್ಗಾ ನೀನು ಹುಟ್ಟೂರಲ್ಲೇ ಹೋಗಿ ನಾನು ವಿಗ್ರಹ ನೀನು ಮಾಡಿದ್ದೆ ಆದರೆ ನಿನಗೆ ಹೋಗಿರೋಂಥ ಬಲಗೈಸ್ತ ನಾನು ನಿನಗೆ ಕೊಡ್ತೀನಿ. ಅವಾಗ ರಾಜನ್ಗೆ ಹೇಳ್ತಾನೆ, ನನಗೆ ಈ ಥರ ಸ್ವಪ್ನ ಆಯಿತು, ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಕಳಿಸ್ಕೊಡಿ ಅಂತ. ಅವಾಗ ಆ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ಇಟ್ಕೊಂಡು ಈ ಕಲ್ಲನ್ನ ಅವ್ನು ಉಡುಗೆರೆಯಾಗಿ ಕೊಡ್ತಾರೆ, ನಿಮ್ಮ ಊರಿಗೆ ತೊಗೊಂಡೋಗಿದ್ವು ಅಂತ. ಇದು ಆಗಿನ ಕಾಲದಲ್ಲಿ ದೊಡ್ಡ ಬಂಡೆನಂತೀವಿ, ಆನೆ ಮೇಲೆ ಬಂಡೆ ಬರೋ ವರ್ಷಕ್ಕೆ ವರ್ಷಗಟ್ಟಲೆ ಆಗೋಗಿದೆ ಇಲ್ಲಿ. ಅವಾಗ ಅವನಿಗೆ ಫಂಕ್ಷನ್ ಮಾಡಿ ಅವನಿಗೆ ಹೆಸರು ಕೊಡೋದು, ಅಮರಶಿಲ್ಪಿ ಜಗಣಾಚಾರ್ಯ ಅಂತ ಅವ್ನಿಗೆ ಒಳ್ಳೆ ಟೈಟ್ಲ್ ಕೊಡೋದು. ಅವನ ಇತಿಹಾಸ ಪ್ರಸಿದ್ಧಿ ಆಗಿದ್ದ, ಪಾಪ ಕೈ ಹೋದ್ಮೇಲೆ ಕೈ ಇರೋವರೆಗೂ ಒಳ್ಳೊಳ್ಳೆ ಕೆಲಸ ಮಾಡ್ದ, ಎಲ್ಲ ದೇವಸ್ಥಾನ ಮಾಡ್ದ, ಅವ್ನು ಯಾರು ಏನು ಅನ್ನೋದೇ ಗೊತ್ತಿರಲಿಲ್ಲ. ಅವನು ಪಾಪ ಅವ್ನ ಕೈ ಹೋದ್ಮೇಲೆ ಅವನಿಗೆ ಒಳ್ಳೆ ಹೆಸರು ಬಂದಿದ್ದು. ಅವನು ಅವಾಗ ವಿಶ್ವಮಹಾರಾಜ ಅವ್ನಿಗೆ ಹೆಸರು ಕೊಡ್ತಾನೆ, ಅಮರಶಿಲ್ಪಿ ಜಗಣಾಚಾರ್ಯ ಅಂತ. ಅವ್ನ ಕೈ ಹೋದ್ಮೇಲೆ ಪಾಪ ಇತಿಹಾಸ ಪ್ರಸಿದ್ಧಿ ಆಗೋದು. ಅವನು ಎಲ್ಲಿ ಜಗಣಾಚಾರ್ಯ ಕೈ ಕಟ್ ಮಾಡ್ಕೊಂಡ ಅಂದರೆ ಬೇಲೂರು ಬಿಡ್ತಾರೆ, ಅಲ್ಲಿಂದ ನಾವು ಪ್ರಸಿದ್ಧಿ ಆಗಿದ್ದು ಅವನು. ಇಲ್ಲಾಂದ್ರೆ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಅವನು ಈ ಸಣ್ಣ ಪುಟ್ಟ ದೇವಸ್ಥಾನಗಳೆಲ್ಲ ಮಾಡಿದ್ದಾನೆ ಪಾಪ. ಅವನು ಅವ್ನ ವಯಸ್ಸು ಚೆನ್ನಾಗಿತ್ತು, ಕೈ ಚೆನ್ನಾಗಿ, ಎಲ್ಲ ಚೆನ್ನಾಗಿತ್ತು ಅವನಿಗೆ. ಅವ್ನು ಯಾರು ಅನ್ನೋದೇ ಗುರುತೇ ಇಡಿರಲಿಲ್ಲ. ಬೇಲೂರಲ್ಲಿ ಹೋಗಿ ಅವನು ಆ ದೇವಸ್ಥಾನ ಮಾಡಿ ತನ್ನ ಮಗನಿಂದ ಕೈ ಕಟ್ ಮಾಡ್ಕೊಂಡ ಅಲ್ಲಿ ಈ ಊರಿಗೆ ಕಳಿಸ್ತಾರೆ ಅವನು. ಹೋಗು, ಅವಾಗ ಹೆಂಡತಿ ಮಕ್ಕಳು ಎಲ್ಲ ಇಲ್ಲಿಗೆ ಬರ್ತಾರೆ. ಒಂದು ದೇವಸ್ಥಾನ ಮಾಡಬೇಕು ಅಂದರೆ 30 ವರ್ಷ 40 ವರ್ಷ ಬೇಕು. ಅರ್ಧ ಸಲ ಬರೀ ಬೇರೆ ದೇವಸ್ಥಾನದಲ್ಲೇ ಕಳೆದ ಅವನು. ಯಾರು ಜಗಣಾಚಾರ್ಯ, ಅದಕ್ಕೆ ಅವ್ನು ಸ್ವಂತ ಊರಿದು. ಈ ಸ್ವಂತ ಊರಲ್ಲಿ ನಾನು ಏನು ಮಾಡಬೇಕು, ಅವ್ರು ಕೊಟ್ಟಿದ್ದಾರೆ ಈ ದೊಡ್ಡ ಕಲ್ಲು, ನಾನು ಏನು ಮಾಡಲಿ, ಸಾಲದಲ್ಲಿ ಕೈ ಬೇರೆ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನೀವು ಕೊಟ್ಟರೆ ಈ ಕಲ್ಲ ನಾನು ಏನು ಮಾಡ್ಬೋದು ಅಂದರೆ, ಕೆಳಗಡೆ ಎಲ್ಲ ಬ್ರಹ್ಮ, ಮೇಲೆ ಎಲ್ಲ ಈಶ್ವರ, ಶ್ರೀದೇವ ಭೂದೇವ ಶಂಕು ಚಕ್ರ ಗದಾ ಪದ್ಮ ದಶಾವತಾರ, ಪೀಠದಲ್ಲಿ ಗರುಡ, ಒಟ್ಟು 8 ವಿಗ್ರಹ. ಇಲ್ಲಿ ಜಯ ವಿಜಯ ಎದುರುಗಡೆ ಒಂದು ಗರುಡನ ದೇವಸ್ಥಾನ ಮಾಡಿದ್ದಾನೆ, ಪಕ್ಕ ಒಂದು ಈಶ್ವರನ ದೇವಸ್ಥಾನ ಮಾಡಿದ್ದಾನೆ, ಅಲ್ಲಿ ಬೇಲೂರು ತರಣ ಕಂಬ ಒಂದು ಬಸವಣ್ಣ ಒಂದು ನಂದಿ, ಇವ್ರನ್ನ ಇತಿಹಾಸ ಅಳಗನ್ನಡದಲ್ಲಿ ಬರ್ತಿದ್ದಾನೆ. ಇಷ್ಟು ಕೆಲಸ ಮಾತ್ರ ಇಲ್ಲಿ ಜಗಣಾಚಾರಿ ಮಾಡಿರೋದು. ಆತನ ಭಕ್ತಿಗೆ ಮೆಚ್ಚಿ ಅದೇ ಮಂಡಿಗೆಗೆ ಸುತ್ತಿಗೆ ಮಂಡಿಗೆನೇ ಸುತ್ತಿಗೆ ಕಟ್ಕೊಂಡು ಮಗುನ ಸಪೋರ್ಟ್ ತೊಗೊಂಡು ಇಲ್ಲಿ ಚನ್ಕೇಶನ ನಿರ್ಮಾಣ ಮಾಡ್ತಾನೆ. ಇದು ಮಾಡಿದ್ಮೇಲೆ ಆತನಿಗೆ ಇಲ್ಲಿ ಕೈ ಬರುತ್ತೆ. ಅವಾಗ ಕಿರಡಿಕಾಪರಿ ಪಟ್ಟಣ ಹೆಸರು ಹೊಟ್ಟೋಯ್ತು. ತಿರ್ಗಾ ಜಗಣಾಚಾರ್ಯಗೆ ಕೈ ಬಂದಮೇಲೆ ಕೈ ಕೊಟ್ಟ ದಳ ಕೈ ದಳ, ಕೈ ದಳ ಅಂತ ಇರೋದು ಇಲ್ಲಿಗೆ. ಈ ದಾದಿರ್ಗ ದಾ ಮಾಡಿ ದಾಳ ದಾಳ ಅಂತಾರೆ, ದಾಳ ಅಲ್ಲ ಇಲ್ಲಿ, ದಾಳ ಅಂದರೆ ಪಗಡೆ, ದಳ ಅಂದರೆ ಅಸ್ತ, ಕೈ ದಳ ಅಂತಲೇ ಊರಿಗೆ ಹೆಸರಿದ್ದು. ಇದೇ ಜಗಣಾಚಾರ್ಯರು ಕೊನೆ ವಿಗ್ರಹ ಇದು. ಇದು 2002 ಸರ್, ಇದು ಧರ್ಮಸ್ಥಳ ಗಿಡವರು ಈ ದೇವಸ್ಥಾನ ರೆಡಿ ಮಾಡಿಸಿರೋದು. ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಇವಾಗ ದಾಸೋಹ ಅಂತ ಮಾಡ್ತಾರೆ, ಅಂದರೆ ಹೋಗಿದ್ದ ದೇವಸ್ಥಾನದಲ್ಲೆಲ್ಲ ಹುಟ್ಟು ದೇವಸ್ಥೆ ಎಲ್ಲ ಮಾಡ್ತಾರೆ. ನಮ್ಮ ಕೈದಾಗ ಈ ಊರಲ್ಲಿ ಅವಲಿಂದನೇ ಊಟಕ್ಕೆ ಹಾಕೋರು, ಅವಾಗಿಂದನೇ ಊಟಕ್ಕಾಗಿ 800 ವರ್ಷ, ಅವಲಿಂದನೇ 500-600 ವರ್ಷದ ಕೆಳಗಡೆ ಇಲ್ಲಿ ಊಟಕ್ಕೆ ಹಾಕೋರು ಅಂತೀವಿ. ಯಾಕೆ ದೇವಸ ಎಲ್ಲ ಚೆನ್ನಾಗಿ ಬರೋದು, ಎಲ್ಲ ಇದು ಮಾಡೋರು, ನಮ್ಮ ತಾತ ಅವರೆಲ್ಲ ಇಲ್ಲೇ ಊಟಕ್ಕೆ ಹಾಕೋರು ಅಂತಿರಲಿಲ್ಲ. ಅವಾಗ ಇಲ್ಲಿ ಊರಲ್ಲೇ ಮನೆಗಳಲ್ಲಿ ಗಲಾಟೆ ಪಲಾಟೆ ಆಯಿತು ಅಂದರೆ ಊರು ಮುಖಂಡರು ಬಂದು ಈ ದೇವ್ರ ಮುಂದೆನೇ ಅಲ್ಲಿ ನ್ಯಾಯ ಮಾಡೋರು. ಈ ಅಣ್ಣ ತಮ್ಮದ ಜಗಳ ಅದು ಇದು ಇರುತ್ತಲ್ಲ ಸರ್, ಅಲ್ಲೇ ದೇವ್ರ ಎದುರು ಸುಳ್ಳು ಹೇಳಬಾರ್ದು ಅಂತೇಳಿ ಅಲ್ಲಿ ಕೂತ್ಕೊಂಡು ನ್ಯಾಯ ಮಾಡೋವಂತಾರೆ. ಅವರು DC ಬಂದರು, ನಮ್ಮ ತಂದೆಯವರೆಲ್ಲ ಬಂದಿದ್ರು, ಹೇಳಿದ್ರು ಅವರು, ಏನು ದೇವಸ್ಥಾನ ಮುಂದೆ ಎಲ್ಲ ಈ ಥರ ಮಾಡ್ಕೊಂಬಿಟ್ಟಿದ್ದೀರಾ, ಏನು ಕತೆ ಇದು ಸರ್? ಇಲ್ಲ, ಇದು ಟೈಮ್ಸ್ ಇಲ್ಲೆಲ್ಲ ಹೋಗ್ಬಿಟ್ಟಿದೆ ಸರ್, ಜಮೀನೆಲ್ಲ ಏನಿಲ್ಲ ಇದಕ್ಕೆ. ಸರಿ ಆಯಿತು, ನಾನು DC ಆಗಿ ಬಂದಿರೋದು ಇಲ್ಲಿ, ನಮ್ಮ ಹುಡುಗ ನಮ್ಮ ಫ್ರೆಂಡ್ ಬಂದಿದ್ದ, ಅವನ ಜೊತೆ ಬಂದಿದ್ದೀನಿ ನಾನು ಇಲ್ಲಿ, ನಾನು ಬೆಳಗ್ಗೆ ಬರ್ತೀನಿ. ಅವ್ರನ್ನೆಲ್ಲ ಕೂಗಿ ಅವ್ರನ್ನ, ಸರಿ ಅವ್ರನ್ನೆಲ್ಲ ಬಂದು ಎಲ್ಲ ಕೇಳಿದವರು, DC ಕೇಳಿದ್ರು ಇಲ್ಲಿ. ಅವ್ರು ಕೇಳಿದ ಬರೀ 2 ಎಕರೆ ಸರ್, ಅವರು ಈ ದೇವಸ್ಥಾನ ನೀ ಊರಿನ ಊರವನಾಗ್ಬಿಟ್ಟು ರೈತ ಆಗ್ಬಿಟ್ಟು ನೀ ಯಾಪ ದೇವಸ್ಥಾನ ಜಮೀನೆಲ್ಲ ಹಿಂಗೆ ಹೊಡ್ಕೊಂಬಿಟ್ಟಿದ್ಯಾ, 1-2 ಎಕರೆ ಕೊಡು, ಮಿಕ್ಕಿದ್ದೆಲ್ಲ ನೀನು ಇಟ್ಕೋ ನೀನು ಬೇಕಾದ್ರೆ 1-2 ಎಕರೆ ಕೊಡು, ಬಂದವರೆಲ್ಲ ಇಲ್ಲಿಡ್ತಾರೆ, ಏನು ಮಾಡ್ತಾರೆ ದೇವಸ್ಥಾನಕ್ಕೆ ಕೊಡು ಅಂತ. ಅವನು, ಸ್ವಾಮಿ ನಾನು ಒಂದು ಪಾದಗಳನ್ನು ಜಾಗ ಕೊಡಲ್ಲ, ಇದೆಲ್ಲ ನಾನೇ ಮಾಡ್ಕೊಂಡಿರೋದು, ಇದೆಲ್ಲ ಟೆಂಡ್ಸಿ ನಾನೇ ತೊಗೊಂಡಿರೋದು, ನಾನು ಕೊಡಲ್ಲ. ಹೈಕೋರ್ಟಲ್ಲಿ ಯಾರೋ ಅವರು ಕೇಶವ ಅಂತಲೇನೋ ಅವನ ಹೆಸರು, ಏನೋ ದೇವ್ರ ಹೆಸರು, ಅವರು ಇನ್ನೊಂದು ವಾರ ಅವ್ರಿಗೆ ರಿಟೈರ್ಡ್ ಅಂತಲ್ಲಿ ಈ ಫೈಲೆಲ್ಲ ನೋಡ್ತಾ ಇದ್ರಂತ. ಫೈಲ್ ನೋಡ್ತಿದ್ದಾಗ ಫೈಲ್ ತೊಗೊಂಡ್ರಂತ, ರೀ ಇದು ಯಾವ್ರಿ, ಇದು ತುಮಕೂರು ತಾಲೂಕು ಗುಳೂರು ಹೋಬಳಿ ಕೈದಾಳ ಗ್ರಾಮ, ಇದೇನ್ರಿ 27 ವರ್ಷದಿಂದ ಇಲ್ಲೇ ಇದೆ, ಇದನ್ನೇ ಹಾಕೊಂಬಿಡ್ರಿ, ನಾನೇ ಮಾಡ್ಬಿಡ್ತೀನಿ ಇದನ್ನು ಅಂತೇಳಿ ಅವರ ಜಡ್ಜೆ ಹಾಕಿಸ್ಕೊಂಡಿದ್ದಾರೆ. ಸರಿ, ಎಲ್ಲ ಇದಾದಮೇಲೆ ಇಲ್ಲಿ ಎಲ್ಲ ಫೋನ್ ಮಾಡಿ ಎಲ್ಲ ಕರೆಸ್ಕೊಂಡಿದ್ದಾರೆ, ಎಲ್ಲ ಇದಾಯಿತು. ಅಲ್ಲಿ ಹೈಕೋರ್ಟಲ್ಲಿ ಇವನು ಅವಾಗ ಯಾವುದೋ ಗೌರ್ಮೆಂಟ್ ಕೆಲಸದಂತೆ ಇವನು ಹೊಡೆದವನು, ಜಮೀನು ಹೊಡೆದವನು. ಸರಿ, ಅವರೆಲ್ಲ ಅದರಿಂದ ಸಿಗಾಕೊಂಡಿದ್ದ ಅವನು, ನಿಮ್ಮ ಗೌರ್ಮೆಂಟ್ ಕೆಲಸದಲ್ಲಿ ಇಟ್ಕೊಂಡು ನಿಂಗೆ ಹೆಂಗೆ ಬಂತು ಟೆನ್ಸಿ, ನಿಂಗೆ ಬರಲ್ಲ, ನಿಮಗೆ ಇದೆಲ್ಲ ದೇವಸ್ಥಾನಕ್ಕೆ ಕೊಡ್ಬೇಕು, ನಿಂಗೆ ಕೊಡುವ, ನಿಂಗೆ ಬರಲ್ಲ ಇದು ಅಂತೇಳಿ ಕೇಳಿದ್ದು. ಬರೀ 2 ಎಕರೆ ದೇವಸ್ಥಾನಕ್ಕೆ ಬಂದಿದ್ದು 14 ಎಕರೆ 36 ಕುಂಟೆ. ಇವಾಗೆಲ್ಲ ಗ್ರಿಲ್ ಹಾಕಿದಾರಲ್ಲ, ಇದೆಲ್ಲ ದೇವಸ್ಥಾನದ್ದೇನೆ, ಇವಾಗೆಲ್ಲ ಅದೆಲ್ಲ ದೇವಸ್ಥಾನದ್ದೇನೆ, ಎಲ್ಲ ದೇವಸ್ಥಾನ ಕಡೆಗೆ ಜಮೀನು ಮಾಡಿದ್ರು ಅವರು, ಇದೆಲ್ಲ ಜಮೀನೆಲ್ಲ ಹೋಗ್ಬಿಡ್ದಲ್ಲ, ಇದೆಲ್ಲ ಆಗಿದ್ದು ದೇವರಿಂದನೇ ಅಲ್ವಾ,
ಈ ದೇವರಿದ್ರಲ್ಲೂ 500 ಪೂಜೆ ಮಾಡೋದು ಗವರ್ಮೆಂಟ್ ನನ್ನ ಕೇಳೋದು ಅದಕ್ಕೆ ಏನು ಮಾಡ್ದ ರಾತ್ರಿ ನೋಡಿ 2:30 3 ಗಂಟೆಗೆ ನೋಡಿ ಗೇಟ್ ಎಲ್ಲ ಒಡೆದಾಕ್ಕೊಂಡು ಬಂದ್ಬಿಟ್ಟ ಎಡಗಡೆ ಕೈ ಇದೆ ನೋಡಿ ಆ ಕೈನ ಡ್ಯಾಮೇಜ್ ಮಾಡಿ ಒಡೆದಾಕ್ಬಿಟ್ಟ ಆ ಎಡಗಡೆ ಗದೆ ಇದೆಯಲ್ಲ ಆ ಕೈ ಡ್ಯಾಮೇಜ್ ಮಾಡಿಬಿಟ್ಟ ಹಾಂ ಬಂದು ಹೊಡೆದು ಬಿಸಾಕ್ದ ಅಲ್ಲಿ ಮನೆ ಹತ್ರ ಬಂದರು ಎಲ್ಲ ಹೇಳಿ ಸ್ವಾಮಿ ದೇವಸ್ಥಾನ ಕಳ್ತಾನ ಆಗಿದೆ ಏನಿದೆ ಸರ್ ತಟ್ಟೆ ಗಂಟೆ ಎತ್ಕೊಂಡು ಹೋಗೋಕೆ ಕಷ್ಟ ಅಂತ ಬಂದರು ಇಲ್ಲಿ ಆಭರಣ ಪಾಭರಣ ಗೀಭರಣ ಏನೂ ಇಲ್ಲ ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲಿ ದೇವ್ರ ಕೈಯೇ ಇಲ್ಲ ಇದು ನಾವು ಗ್ರಾಮಸ್ಥರಿಗೆ ಪೊಲೀಸರು ಎಲ್ಲ ಇಂಟರ್ನೇಷನ್ ಕೊಟ್ಟು ಆವಾಗೇನಾಯಿತು ಎಲ್ಲರಿಗೂ ಪ್ರಚಾರ ಆಯಿತು ಎಲ್ಲ ಕಡೆಯೂ ಪ್ರಚಾರ ಆಗೋಯ್ತಿದ್ವು ಟಿ ವಿಲಿ ಯಾವಾಗ ನ್ಯೂಸ್ ಬಂತ ಇದ್ದು ಎಲ್ಲ ಕಡೆಯೂ ಪ್ರಚಾರ ಆಗೋಯ್ತು ಈ ಥರ ಯಾರ ಕೈದಾಳದಲ್ಲಿ ದುಷ್ಕರ್ಮಿಗಳು ಈ ಥರ ಮಾಡಾಬಿಡಿಯೋರು ಇಲ್ಲಿ ಚಕಣಾಚಾರಿ ಮಾಡಿರೋಂಥ ಮೂರ್ತಿನ ಈ ಥರ ಧ್ವಂಸ ಮಾಡಿಬಿಡಿಯಾರೆ ಹೊಡೆದ ಎಲ್ಲ ಅವನೇನು ಮಾಡಿದ್ದಾನೆ ಅಂದರೆ ನೋಡಿ ಎಲ್ಲ ಈ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದಾನೆ ಇದನ್ನೆಲ್ಲ ಕೆಳಗಡೆ ತಳ್ಬಿಟ್ಟು ಎಲ್ಲ ಈ ಕಿಯ ಟೇಬಲ್ ಮೇಲೆಲ್ಲ ಜೋಡಿಸ್ಬಿಟ್ಟಿದ್ದಾನೆ 22 ಪೀಸ್ ಇತ್ತು ಸರ್ ಅದು ಆ 22 ಪೀಸ್ನೂ ಈ ಟೇಬಲ್ ಮೇಲೆ ಜೋಡಿಸಿದ್ದಾನೆ ಅವ್ನು ನೋಡಿದ್ರೆ ಆರಕೊಳ್ಳಿ ತೊಗೊಂಡೋಗಿ ಅವ್ರ ತೋಟದ ಬಾವಿಲಿ ಇಟ್ಬಿಟ್ಟಿದ್ದಾನೆ ಇಳ್ಬಿಟ್ರು ಯಾರಿಗೂ ಗೊತ್ತಾಗಬಾರ್ದು ಅವಾಗಿದ್ದ ಚಿಕ್ಕಮಗಳೂರಿಂದ ಜಯಣ್ಣಾಚಾರ್ ಅಂತೇಳಿ ಶಿಲ್ಪಿ ಅವರು ಬಂದು ಇಲ್ಲಿ 8 ದಿನ ಇಲ್ಲೇ ಇದ್ದು ಆ ಮತ್ತೆ ಅದೇ ಪೀಸಸ್ನ ಹಂಗೆ ನಾವು ಜಾಯಿಂಟ್ ಮಾಡಿರೋದು ಇವಾಗ ಹಾಂ 22 ಪೀಸ್ನು ನಾವು ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ಗೊತ್ತಾಗಲ್ಲ ಅದೇ ಪೀಸಸ್ನ ಇಲ್ಲೇ ಮನೆ ಮೇಲೆ ಇದ್ದಿದ್ದನ್ನು ಅದನ್ನೇ ಹಂಗೆ ಜಾಯಿಂಟ್ ಮಾಡಿರೋದು ಫುಲ್ಲು ಕ್ಲೀನಾಗಿಲ್ಲ 8 ಕೆಜಿ ಬೆಳ್ಳಿ ರಾಡ್ ಕರಗಿಸ್ಬಿಟ್ಟು ಇಲ್ಲೇ ಅವರೇ ಅದಕ್ಕೆ ಇವಾಗ ನಾವು ಕೈ ಮುಡ್ದೋದ್ರೆ ರಾಡ್ ಹಾಕೊಂತೀವಲ್ಲ ಅದೇ ಥರನೇ ಬೆಳ್ಳಿ ರಾಡೋದಕ್ಕೆ ಜೋಡಿಸಿರೋದು ಇದು ಈ ಥರ ಆಗಿದೆ ಇದು ಏನು ಅಂದರೆ ನೋಡಿ ಜಗಣಾಚಾರ್ಯ ಸ್ಟೋರಿ ಆಗೋ ಹಾಗೆ ಎಲ್ಲ ಜಗಣಾಚಾರ್ಯ ಇಲ್ಲ 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 ಹಂಗಿಲ್ಲ ಹಂಗಿಲ್ಲ ಅವನೆಂದು ಪುರಾವನೆ ಇಲ್ಲ ಇಲ್ಲಿ ಏನೂ ಇಲ್ಲ ಇಲ್ಲಿ ಅಂತಾರೆ ನೋಡಿ ಜಗಣಾಚಾರ್ಯ ಸ್ಟೋರಿ ಆಗೋ ಈ ದೇವ್ರದ್ದು ಹಂಗೆ ಆಗಿರೋದು ಅವ್ನು ಜಗ ನಮ್ಗೆ ಹೇಳ್ದೆ ಕೈ ಹೋದ್ಮೇಲೆ ಸರ್ ಅವ್ನಿಗೆ ಒಳ್ಳೆ ಹೆಸರು ಬಂದಿದ್ದು ಅವನಿಗೆ ಜಗಣಾಚಾರ್ಯಗೆ ಅಂತ ಅವನೇ ಶಾಪ ಹಾಕ್ಬಿಟ್ಟಿದ್ದೇನೆ ಈ ದೇವ್ರಿಗೆ ನನ್ನ ಕೈ ಕಟ್ಕೊಂಡ್ಬಿಟ್ಟು ನನ್ನ ಅಭಿವೃದ್ಧಿ ಮಾಡಿದೆ ಕೊನೆಗೊಂದಿನ ಇನ್ನು ಕೈ ಹೊಡ್ಕೊಂಬಿಡು ನೀನು ಅಭಿವೃದ್ಧಿಗೆ ಬಾ ಅಂತ ಸಂಕ್ರಾಂತಿ ದಿನ ಸೂರ್ಯನ ಕಿರಣಕ್ಕೆ ಬರುತ್ತೆ ನೀವು ಇಲ್ಲಿಂದ ನೋಡಿದ್ರೆ ನೀವು ತಗೊಳ್ಳಿ ಸರ್ ಆ ಗರುಡ ಇದೆ ನೋಡಿ ಎದುರುಗಡೆ ಆ ಗರುಡನ ಭುಜದ ಹತ್ರ ಒಂದು ಗೋಲಿ ಇದೆ ನೋಡಿ ಕಾಣುತ್ತೆ ನನಗೆ ಓಕೆ ಓಕೆ ಇದೇ ಥರ ಎರಡು ಅದರಿಂದ ಇದೆ ಆ ಸೂರ್ಯ ಮುಳುಗಬೇಕಾದ್ರೆ ಆ ಸೂರ್ಯನ ಕಿರಣ ದೇವರು ಈ ಗರುಡನ ಕುಕ್ಕಿ ಪಾಸ್ ಆಗ್ಬಿಟ್ಟು ಈ ಕಿವಿ ಮಧ್ಯದ ಕಿಟ್ಟಿ ಪಾಸ್ ಆಗ್ಬಿಟ್ರೆ ಆ ಸೂರ್ಯ ಮುಳುಗ್ತಾ ಹೋಗ್ತಾ ಇರುತ್ತೆ ಇದು ಸ್ವಲ್ಪ ಮುಗಿದು ಅಲ್ಲಿ ದೇವ್ರಿಗೆ ಪಾದ ಬಿಡುತ್ತೆ ಇದು ನಾವು ಜಾಮಿಟ್ರಿ ವರ್ಕ್ ಅಂತ ಹೇಳ್ತೀವಿ 1000 ವರ್ಷದಿಂದ ಜಾಮಿಟ್ರಿ ವರ್ಕ್ ಇದು ಇಲ್ಲಿಂದ ಬಂದು ಈ ಇದಕ್ಕೆ ಪಾಸ್ ಆಗ್ತೀವಿ ಈಗ ಇದು ಗರುಡ ನೋಡಿ ಸರ್ ಈ ಓಲಿಂದ ಬರುತ್ತೆ ಇಲ್ಲೆರಡೂ ಇದೆ ನೋಡಿ ಇಲ್ಲಿಂದ ಇಲ್ಲಿ ಪಾಸ್ ಆಗುತ್ತೆ ಅಲ್ಲಿಂದ ಆ ಡೈರೆಕ್ಷನ್ ಅಲ್ಲಿಗಿದೆ ಸೊ ಈ ಕಿಂಡಿ ಮುಖಾಂತರ ಒಳಗಡೆ ಮೂರ್ತಿಗಳು ಹಾಂ ಮುಳುಗ್ತಾ ಮುಳುಗ್ತಾ ಏನಾಗುತ್ತೆ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರುತ್ತೆ ರೈಸ್ ಅದು ಇದು ಇದೆಯಲ್ಲ ಸರ್ ಇದು ಜಟಾಯಿ ಪಕ್ಷಿ ಅಂತ ಹೇಳಿದ್ರು ಆ ಪಕ್ಷಿಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ರೆಕ್ಕೆಲ ಒಂದು ಆನೆ ಎತ್ಕೊಳುತ್ತೆ ಮೂತಿಲಿ ಒಂದು ಆನೆ ಎತ್ಕೊಳುತ್ತೆ ಕಾಲ ಒಂದು ಆನೆ ಎತ್ಕೊಳುತ್ತೆ ಅಷ್ಟು ಶಕ್ತಿ ಇರುತ್ತೆ ಅಂತದ್ದು ಜಟಾಯಿ ಪಕ್ಷಿ ಅಂತ ಇದು ಇದೆಯಲ್ಲ ಇದು ಮೇಲೋಗ್ತಾನ ಕಂಬ ಇದೆ ಆಮೇಲೆ ಈ ಮೂಲೆ ಇದೆ ನೋಡಿ ಇಲ್ಲಿ ಈ ಮೂಲೆಗಳಲ್ಲಿ 4 ಅಂದರೆ 16 ಬರುತ್ತೆ ಇವಾಗ ಇರೋದು 2 ಅಂದರೆ ಸಿಂಹದ ಸಿಂಹ ಮಾಡಿದಾನೆ ಸರ್ ಅವನು ಆ ಮೂಲೆಗಳೆಲ್ಲ ಸಿಂಹ 16 ಸಿಂಹ ಒಂದೊಂದು ಥರ ಒಂದೊಂದು ಸಿಂಹ ಮಾಡಿದಾನೆ ಮೂಲೆಗಳಲ್ಲೆಲ್ಲ ಮೂಲೆಗಳಲ್ಲೆಲ್ಲ ಅದನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಇದೆಲ್ಲ ಇನ್ನೂ ಇತ್ತಂತೆ ಸರ್ ಇಲ್ಲೆಲ್ಲ ಇಳೆ ಬಿಟ್ಟಿದ್ರು ಅಂತಿಂಗಿಲ್ಲ ಊರವರೆಲ್ಲ ಅವಾಗೆಲ್ಲ ಹೇಳ್ತಾರಲ್ಲ ಇತ್ತು ಸ್ವಾಮಿ ಅಂತ ನೋಡಿ ಅದೆಲ್ಲ ಹೊಡೆದಾಕಿರೋದು ಅದೆಲ್ಲ ಇದೆಲ್ಲ ಹೊಡೆದಾಕಿರೋದು ಈ 4 ಕಲ್ಲು ಡ್ಯಾಮೇಜ್ ಮಾಡಿಬಿಡಿದ್ರು ನೋಡಿದ್ರಲ್ಲ ವೀಕ್ಷಕರೇ ಕೈದಾಳ ಕ್ಷೇತ್ರದ ವಿಶೇಷತೆಯನ್ನ ನೀವು ಸಹ ತುಮಕೂರಿಗೆ ಬಂದರೆ ಈ ದೇಗುಲಕ್ಕೊಮ್ಮೆ ಭೇಟಿ ಕೊಟ್ಟು ದರ್ಶಿಸಿ ಪುನೀತರಾಗಬಹುದು ಇನ್ನು ಇದೇ ರೀತಿಯ ವಿಶೇಷವಾದ 10 ಹಲವಾರು ಮಾಹಿತಿಗಳೊಂದಿಗೆ ಆಸ್ಕ್ ಮೈಸೂರು ಚಾನೆಲ್ನಲ್ಲಿ ನಿಮ್ಮ ಮುಂದೆ ಹೊತ್ತು ಬರಲಿದ್ದೇವೆ ಅಲ್ಲಿವರೆಗೂ ಈ ವಿಡಿಯೋವನ್ನು ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಧನ್ಯವಾದಗಳು